ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಗೆ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯತ ನಮೋ ನಮಃ. ಮುಕೋಪಿಯತ್ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರನ್ ತಮಾಶ್ರಯ. ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳ ವಿಚಾರ ಹೇಳ್ತಾ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ, ಶ್ರೀಮದ್ ಭಾಗವತವನ್ನು ನೇರವಾಗಿ ವ್ಯಾಖ್ಯಾನ ಮಾಡದೇ ಇದ್ದರೂ ಕೂಡ ಶ್ರೀಮದ್ ಭಾಗವತೋಖ್ಯ ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣಗೇವಹಿ ಅಂತ ಹೇಳದಂತೆ ಕೃಷ್ಣ ಪರಮಾತ್ಮನ ಪ್ರತಿಮಾ ಸ್ವರೂಪವಾದಂತಹ ಶ್ರೀಮದ್ ಭಾಗವತ ಶಾಸ್ತ್ರ ಕೃಷ್ಣ ಪರಮಾತ್ಮನ ಮಹಿಮೆಯನ್ನೊಳಗೊಂಡ ಶ್ರೀಕೃಷ್ಣ ಚಾರಿತ್ರ್ಯ ಮಂಜರಿ ಅಂಥೇಳಿ ಅದ್ಭುತವಾದ ಗ್ರಂಥ ರಚನೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಇನ್ನು ರಾಮಾಯಣ ಕಥೆಯ ನಿರೂಪಣೆಯನ್ನು ಮಾಡಲಿಕ್ಕೋಸ್ಕರ ಶ್ರೀರಾಮಚಾರಿತ್ರ ಮಂಜರಿ ಅಂತ ತಿಳಿಸ್ತಾರೆ. ಇನ್ನು ಮಹಾಭಾರತದ ಕಥೆಯನ್ನು ಕೇಳಬೇಕು ಅಂತಂದರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ ಮಾಡ್ತಾರೆ. 32 ಅಧ್ಯಾಯಗಳು ಶ್ರೀಮನ್ ಮಧ್ವಾಚಾರ್ಯರು ರಚನೆ ಮಾಡಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಆ ತಾತ್ಪರ್ಯ ನಿರ್ಣಯಕ್ಕೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಶ್ಲೋಕದಂತೆ 32 ಶ್ಲೋಕದಲ್ಲಿ ಮಹಾಭಾರತದ ಅರ್ಥಗಳನ್ನು ತಿಳಿಸಿಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಭಾವಸಂಗ್ರಹವೆಂಬ ಗ್ರಂಥದಲ್ಲಿ. ಇನ್ನು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಏನು ಮಾಡಬೇಕು ಅಂತ ತಿಳಿಸುವಂಥ ಅದ್ಭುತವಾದ ಗ್ರಂಥ ಪ್ರಾತಃಸಂಕಲ್ಪ ಗದ್ಯ. ನಮಗೆ ಮೋಕ್ಷಕ್ಕೆ ಪ್ರಾತಃಸಂಕಲ್ಪ ಗದ್ಯ ಸಾಕು. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ರಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಏನು ರಾಯರ ಕರುಣೆ. ಆ ರಾಘವೇಂದ್ರ ಸ್ವಾಮಿಗಳವರ ಕರುಣೆಯನ್ನು ಅವರ ಗ್ರಂಥದಲ್ಲೇ ನೋಡಬೇಕು ನಾವು. ಅದಕ್ಕೆ ಸಾಮಾನ್ಯವಾಗಿ ನಾವು ಎಲ್ಲಾದರೂ ಪಾಠ ಹೇಳಿದ್ರೆ ಪ್ರಾತಃಸಂಕಲ್ಪ ಗದ್ಯವನ್ನೇ ಪಾಠ ಅಂತ ಇಟ್ಕೋತೇವೆ. ಪ್ರಾತಃಸಂಕಲ್ಪ ಗದ್ಯ ಇಟ್ಕೊಂಡ್ರೆ ಸುಧಾ ಪಾಠ ಆಗತ್ತೆ, ಬ್ರಹ್ಮಸೂತ್ರ ಭಾಷೆ ಪಾಠ ಆಗತ್ತೆ, ತಂತ್ರಸಾರಾದಿ ಗ್ರಂಥಗಳ ಪಾಠ ಆಗತ್ತೆ, ಎಲ್ಲ ಸೇರಿಬಿಟ್ಟಿದೆ ಆ ಪ್ರಾತಃಸಂಕಲ್ಪ ಗದ್ಯದಲ್ಲಿ. ಆದ್ದರಿಂದ ಇಂಥ ಅದ್ಭುತವಾದ ಗ್ರಂಥರಚನೆಯನ್ನು ಮಾಡಿದಂಥ ರಾಘವೇಂದ್ರ ಸ್ವಾಮಿಗಳವರ ವಿಚಾರದಲ್ಲಿ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಸ್ವಲ್ಪ ವಿಚಾರ ಮಾಡೋಣ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಇವತ್ತಿನ ಕಾನ್ಸೆಪ್ಟ್. ಲೌಕಿಕ ಮೊದಲು ಶಬ್ದದ ಅರ್ಥ, ಆಮೇಲೆ ಸ್ವಲ್ಪ ಒಳಗೆ ಹೋಗೋಣ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ. ಲೌಕಿಕವಾದ ಶಬ್ದಗಳು, ವೈದಿಕವಾದ ಶಬ್ದಗಳು, ಎರಡು ವಿಧ, ಲೌಕಿಕ ಶಬ್ದ ಮತ್ತು ವೈದಿಕ ಶಬ್ದ. ಲೌಕಿಕ ವೈದಿಕ ಭೇದ ಮತ್ತು ಭಿನ್ನಾತ್ಮಕವಾದ ಅಶೇಷ ಶಬ್ದಾರ್ಥಗಳಿಗೆ ವಿಷಯನಾದ ಪರಮಾತ್ಮನು, ಇಷ್ಟು ಸಾಮಾನ್ಯ ಅರ್ಥ. ಲೌಕಿಕವಾದ ಅಲೌಕಿಕ ಅಂತಂದರೆ ವೈದಿಕವಾದ, ಲೌಕಿಕ ವೈದಿಕ ಭೇದ ಭಿನ್ನ, ಭೇದ ಮತ್ತು ಭಿನ್ನಾತ್ಮಕವಾದ ಅಶೇಷ ಶಬ್ದಗಳಿಗೆ ಅರ್ಥಕ್ಕೆ ವಿಷಯ ಪರಮಾತ್ಮ ನಾರಾಯಣ ಅಂತ ಇಷ್ಟರ್ಥ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ. ಈಗ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು. ಈಗ ಎಕ್ಸ್ಪ್ಯಾಂಡ್ ಆಗತ್ತೆ, ನಾವು ಮಾಡೋದಲ್ಲ, ಅದೇ ಆಗತ್ತೆ. ಲೌಕಿಕವಾದ ಶಬ್ದಗಳು ವ್ಯವಹಾರದಲ್ಲಿ ನಾವು ಮಾತಾಡ್ತೇವೆ, ಸಾವಿರ ಶಬ್ದ ಆಡ್ತೇವೆ ನಾವು, ಒಬ್ಬೊಬ್ಬರು ಸಾವಿರಾರು ಶಬ್ದ ಆಡ್ತೇವೆ, ಒಬ್ಬರಲ್ಲ, ಎಲ್ಲರದು ಲೆಕ್ಕ ತಗೊಂಡ್ರೆ ಎಷ್ಟು ಶಬ್ದ ಆಗ್ತವೆ ಅಲ್ವಾ. ಲೌಕಿಕವಾದ ಶಬ್ದಗಳು ಏನು ಹೇಳ್ತಾ ಇದ್ದೇವೆ ಅದು ಕೂಡ ವಿಷ್ಣುವಾಚಕ ಶಬ್ದ, ಅದು ಪರಮಾತ್ಮನನ್ನೇ ತಿಳಿಸಿಕೊಡುತ್ತೆ. ವೈದಿಕ ಶಬ್ದ ಅಂದರೆ ಅಗ್ನಿಮೀಡೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರಥಾತ ಮಂ. ವೈದಿಕ ಅಂದರೆ ವೇದ ಸಂಬಂಧಿ ಶಬ್ದಗಳು, ಇಶೋತ್ ಇಷೇತ್ವೋರ್ಜೇತ್ವ ಪಾಗ್ಯವಸ್ತೋ ಪಾಗ್ಯವಸ್ತದೇವೋ ವತ್ಸವಿತ ಪ್ರಾತ್ಪಯತ ಶ್ರೇಷ್ಠತಮ ಯಕರ್ಮಣ ಆಪ್ಯಾಯತ್ವಮಗ್ನಿಯ. ಇವೆಲ್ಲ ಮಂತ್ರಗಳು, ಇದೆಲ್ಲ ವೇದಗತ ಶಬ್ದಗಳು ಅಂದರೆ ವೈದಿಕ ಶಬ್ದಗಳು ಅಂದರೆ ವೇದದಿಂದ ಬಂದಂಥ ಶಬ್ದಗಳು, ಅಪೌರುಷೇಯವಾದ ನಿರ್ದುಷ್ಟವಾದ ವೈದಿಕ ಶಬ್ದಗಳಿಂದ. ನಾವು ವ್ಯವಹರಿಸಲಿಕ್ಕೆ ಉಪಯೋಗ ಮಾಡುವಂಥ ಲೌಕಿಕ ಶಬ್ದಗಳಿಂದ
ಲೌಕಿಕ ಮತ್ತು ವೈದಿಕ ಶಬ್ದಗಳಿಂದ ಅಶೇಷ ಶಬ್ದಾರ್ಥ ಅಂದರು. ಅಶೇಷ ಅಶೇಷ ಅಂದರೆ ಏನು ಗೊತ್ತಾ, ಯಾವುದೂ ಬಿಡದೆ. ಲೌಕಿಕದಲ್ಲಿ ನಾವು ಮಾತನಾಡುವ ಪ್ರತಿಯೊಂದು ಶಬ್ದಗಳಿಂದಲೂ, ವೈದಿಕವಾಗಿ ಆಡುವ ಪ್ರತಿಯೊಂದು ಎಲ್ಲ ಶಬ್ದಗಳಿಂದಲೂ ವಿಷ್ಣುವೇ ವಾಚ್ಯರಾಗಿದ್ದಾನೆ ಅಂತ ತಿಳಿಸ್ತಾರೆ. ಒಂದು ಅರ್ಥ ಆಯಿತು. ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂದರು. ಭೇದ ಭಿನ್ನ, ಈ ಭೇದಕ್ಕೂ ಭಿನ್ನಕ್ಕೂ ಏನು ವ್ಯತ್ಯಾಸ? ಭೇದ ಅಂದರೂ ಬೇರೆ ಅಂತ ಅರ್ಥ, ಭಿನ್ನ ಅಂದರೂ ಬೇರೆ ಅಂತ ಅರ್ಥ, ಏನು ವ್ಯತ್ಯಾಸ? ಏನು ಎರಡು ಒಂದೇ ಅಲ್ಲ? ರಾಘವೇಂದ್ರ ಸ್ವಾಮಿಗಳು ಎರಡೂ ಶಬ್ದ ಆಡಿದ್ದಾರೆ. ಏಕಾರ್ಥ ಏಕಾರ್ಥ ಬೋಧಕ ಎರಡು ಶಬ್ದ ಹೇಳಬಾರ್ದು. ಒಂದೇ ಅರ್ಥವನ್ನು ಕೊಡುವ ಎರಡು ಶಬ್ದಗಳು ಬೇಕಾಗಿಲ್ಲ, ಹೌದಲ್ಲ? ನಾನು ಊಟವನ್ನು ಭೋಜನವನ್ನು ಮಾಡ್ತೇನೆ ಅಂತೀರಾ ಅಂತೀರಾ? ಅಂದಮೇಲೆ ಒಂದೇ ಅರ್ಥ ಕೊಡುವಂಥ ಎರಡು ಶಬ್ದ ಹೇಳಬೇಕಾಗಿಲ್ಲ, ಒಂದು ಶಬ್ದ ಸಾಕು, ಎರಡು ಶಬ್ದ ಹಾಕಬೇಕು, ಹೌದಲ್ಲ? ಅಂದಮೇಲೆ ಲೌಕಿಕವಾದ ವೈದಿಕವಾದ ಅಶೇಷ ಶಬ್ದಗಳಿಗೆ ಅರ್ಥಕ್ಕೆ ವಿಷಯನಾದ ಪರಮಾತ್ಮನು ವಾಚ್ಯನಾಗಿದ್ದಾನೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಭೇದ ಭಿನ್ನಾತ್ಮಕ ಅಂದರು. ಭೇದ ಮತ್ತು ಭಿನ್ನ, ಭೇದ ಭಿನ್ನಕ್ಕೂ ವ್ಯತ್ಯಾಸ ಏನು? ಭೇದಕ್ಕೂ ಭಿನ್ನಕ್ಕೂ ವ್ಯತ್ಯಾಸ ಇದೆಯಾ? ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ, ಆದ್ದರಿಂದ ಇದ್ದೇ ಇದೆ. ಯಾಕೆ ಗೊತ್ತಾ? ಭೇದಕ್ಕೂ ಭಿನ್ನಕ್ಕೂ ವ್ಯತ್ಯಾಸ ಏನು ಅಂದರೆ, ನಿಮ್ಮಿಂದ ನಾವು ಭಿನ್ನ, ಭೇದ. ನಿಮಗಿಂತ ಅವ್ರ ಭೇದ, ನಿಮಗೆ ಅವರಿಗೆ ಭೇದ ಇದೆ. ನೀವೇ ಬೇರೆ, ಅವರೇ ಬೇರೆ. ನಾವೇ ಬೇರೆ, ನೀವೇ ಬೇರೆ. ನೀವೇ ಬೇರೆ, ಅವರೇ ಬೇರೆ. ಇದು ಭೇದ. ಭಿನ್ನ ಅಂದರೆ ಏನು ಗೊತ್ತಾ? ಒಂದೇ ಪದಾರ್ಥ ಎರಡಾಗೋದು, ಅದು ಭಿನ್ನ. ಅರ್ಥ ಆಯ್ತಾ? ಭೇದಕ್ಕೂ ಭಿನ್ನಕ್ಕೂ ಡಿಫರೆನ್ಸ್ ತುಂಬ ಇದೆ. ಭೇದ ಅಂತಂದರೆ ಒಂದು ವಸ್ತುವಿಗಿಂತ ಇನ್ನೊಂದು ವಸ್ತುವಿಗೆ ಸಂಪೂರ್ಣ ಬೇರೆ. ಭಿನ್ನ ಅಂದರೆ ಹಾಗಲ್ಲ, ಒಂದೇ ವಸ್ತು ಇದಿದೆ, ಕಲ್ಕಂಡ್, ಈ ಕಲ್ಕಂಡ್ ಭಿನ್ನ, ಎರಡೂ ಒಂದೇ, ಆದ್ರೇನಾಯ್ತು? ಎರಡು ಪೀಸ್ ಆಯಿತು ಅಲ್ವಾ? ಇದು ಭಿನ್ನ ಅಂದರೆ. ಇದು ರಾಘವೇಂದ್ರ ಸ್ವಾಮಿಗಳವರು ಬಹಳ ಸೂಕ್ಷ್ಮವಾಗಿ ತಿಳಿಸಿಕೊಡ್ತಾರೆ ಪ್ರಾರ್ಥ ಸಂಕಲ್ಪ ಗದ್ದದಲ್ಲಿ. ಲೌಕಿಕವಾದ ವೈದಿಕವಾದ ಅಶೇಷ ಶಬ್ದಗಳಿಗೆ ಅರ್ಥಕ್ಕೆ ವಿಷಯನಾದವನು ಲಕ್ಷ್ಮೀಪತಿಯಾದ ನಾರಾಯಣ, ಪರಮಾತ್ಮ ವಾಚ್ಯ. ಆ ಶಬ್ದಗಳಲ್ಲಿ ಭೇದ ಮತ್ತು ಭಿನ್ನಾತ್ಮಕ ಎರಡು ವಿಧ ಶಬ್ದಗಳು. ಭೇದಾತ್ಮಕ ಶಬ್ದ, ಭಿನ್ನಾತ್ಮಕ ಶಬ್ದ. ಭೇದ ಅಂತಂದರೆ ಬೇರೆ ಬೇರೆಯೇ ಶಬ್ದ ಅಲ್ವಾ? ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ, ನಾರಾಯಣಾಯ ಶಬ್ದನೇ ಬೇರೆ, ಪರಿಪೂರ್ಣ ಗುಣಾರ್ಣವಾಯ ಶಬ್ದನೇ ಬೇರೆ. ಆ ಇದು ಭೇದ. ಭಿನ್ನ ಅಂದರೆ ಹೆಂಗೆ ಗೊತ್ತೇನು? ನಾರಾಯಣ ಅಂತಿದ್ದಲ್ಲ, ನಾರಾಯಣ ಇದು ಭಿನ್ನ ಅಲ್ವಾ? ನಾರಾಯಣ ಶಬ್ದನೇ ಬೇರೆ ಇದೆ, ಮುಕುಂದ ಶಬ್ದನೇ ಬೇರೆ ಇದೆ. ಆದರೆ ಮುಕುಂದ ಶಬ್ದನ ಮುಕುಂ ದದಾತಿ ಇತಿ ಮುಕುಂದ ಅಂದಾಗ ಭಿನ್ನ ಆಗುತ್ತೆ. ಒಂದೇ ಶಬ್ದ ಎರಡು ಭಾಗ ಆಗೋದಕ್ಕೆ ಭಿನ್ನ ಅಂತಾರೆ. ಶಬ್ದದಿಂದ ಮತ್ತೊಂದು ಶಬ್ದಕ್ಕೆ ಬೇರೆ ಹೇಳೋದಕ್ಕೆ ಭೇದ ಅಂತ, ಇದು ವ್ಯತ್ಯಾಸ. ಅದಕ್ಕೆ ಇದನ್ನು ರಾಘವೇಂದ್ರ ಸ್ವಾಮಿಗಳು ಪಾಯಿಂಟ್ ಔಟ್ ಮಾಡ್ತಾರೆ. ಅಂದ್ರೇನು? ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಶಬ್ದ, ವರ್ಣಾತ್ಮಕ ಧ್ವನ್ಯಾತ್ಮಕ. ಅದಕ್ಕೆ ವರ್ಣಾತ್ಮಕ ಧ್ವನ್ಯಾತ್ಮಕ ಎರಡು ವಿಧ. ಮತ್ತೆ ಲೌಕಿಕವಾದ ವೈದಿಕವಾದ ವರ್ಣಾತ್ಮಕವಾದ ಧ್ವನ್ಯಾತ್ಮಕವಾದ ಅಶೇಷ ಶಬ್ದ ವಿಷಯಗಳಿಗೆ ಅರ್ಥಕ್ಕೆ ವಿಷಯ ಪರಮಾತ್ಮ. ಭೇದ ಮತ್ತು ಭಿನ್ನಾತ್ಮಕ ಶಬ್ದಗಳು. ಭೇದ ಅಂದರೆ ನಾರಾಯಣ ಮುಕುಂದ ಶಬ್ದಗಳು ಬೇರೆ ಇದ್ದ ಹಾಗೆ, ಆ ಶಬ್ದಗಳಿಂದೂ ಪರಮಾತ್ಮ ವಾಚ್ಯ. ಹೀಗೆ ನಾರಾ ಅಂದರೆ ಅರಾಹ ದೋಷಾಹ ತದ್ವಿರುದ್ಧ ಗುಣಾಹ ನಾರಾಹ ತೇಷಾಂ ಅಯನಂ ಯಸ್ಯ ಸಹ ನಾರಾಯಣ. ಅರಾ ನಾರ ಅಂತ ಒಂದು ಶಬ್ದ, ಅಯನ ಒಂದು ಶಬ್ದ, ಎರಡು ಸೇರಿ ನಾರಾಯಣ ಅಂತಾಯ್ತು. ಮುಕುಂ ದ ಮುಕುಂ ದದಾತಿ ಇತಿ ಮುಕುಂದ, ಇದು ಭಿನ್ನ. ನಾರಾಯಣ ಮತ್ತು ಮುಕುಂದವೆಂಬ ಶಬ್ದಗಳಿಗೆ ಭೇದ ಇದೆ.
ಭಗವದ್ ರೂಪಗಳಿಗೆಲ್ಲ ಭೇದ, ಶಬ್ದಗಳಿಗೆ, ಶಬ್ದಗಳಿಗೆ ಹೇಳ್ತಾ ಇರೋದು. ಮುಕುಂದ ಶಬ್ದವೇ ಬೇರೆ, ನಾರಾಯಣ ಶಬ್ದವೇ ಬೇರೆ. ನಾರಾಯಣ ಶಬ್ದಕ್ಕೂ ಮುಕುಂದ ಶಬ್ದಕ್ಕೂ ಬೇರೆ ಬೇರೆ ಭೇದ. ಅದು ಭಿನ್ನ ಅಂದರೆ ನಾರಾ ಅಯನ, ಇದು ಭಿನ್ನ. ಈ ರೀತಿಯಾಗಿ ಆದ್ದರಿಂದ ಅಂಥ ಎಲ್ಲ ಶಬ್ದಗಳಿಗೂ ಪರಮಾತ್ಮ ವಾಚ್ಯನಾಗಿದ್ದಾನೆ ಅಂತ ತಿಳಿಸಿಕೊಟ್ರು. ಅದಾದ ಮೇಲೆ ವರ್ಣಾತ್ಮಕ, ಧ್ವನ್ಯಾತ್ಮಕ, ಅಶೇಷ ಶಬ್ದಾರ್ಥ ಅಂದರು. ವರ್ಣಾತ್ಮಕ ಮತ್ತು ಧ್ವನ್ಯಾತ್ಮಕ, ವರ್ಣಾತ್ಮಕ ಶಬ್ದಗಳು ಇದ್ದಾವೆ, ಧ್ವನ್ಯಾತ್ಮಕ ಶಬ್ದಗಳು ಇದ್ದಾವೆ. ವರ್ಣಾತ್ಮಕ ಶಬ್ದಗಳು ಅಂದರೆ ಅಕಾರದಿಂದ ಕ್ಷಕಾರ ತನಕ ಬರಬಹುದಾದ ಎಲ್ಲ ಶಬ್ದಗಳ ರಾಶಿ. ಶಬ್ದಗಳು ಆಡಲ್ವ, ಪಾಂತ್ವಸ್ಮಾನ್ ಪುರುಹೂತವೈರಿ ಫಲವನ್ ಮಾತಂಗಮಾದ್ಯದ್ಘಟ, ಇದು ವರ್ಣಾತ್ಮಕ. ಇದು ಶಬ್ದಗಳಿಂದ ಪರಮಾತ್ಮನನ್ನ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು, ಇದು ವರ್ಣಾತ್ಮಕ. ವರ್ಣ ಅಂದ್ರೇನು, ಶಬ್ದಗಳು, ಆ ಶಬ್ದಗಳಿಂದ ಬರ್ತಾವಲ್ಲ ರೇಖಾ, ಶಾಸ್ತ್ರದಲ್ಲಿ ಹೇಳ್ತಾರೆ. ಇನ್ನು ಧ್ವನ್ಯಾತ್ಮಕ ಇದೆ, ಧ್ವನಿಯಿಂದ ಬರುವ ಶಬ್ದ. ಈ ಧ್ವನಿಯಿಂದ ಬರುವ ಶಬ್ದಗಳಿಗೆ ಏನು ಬರೀತೀರಿ? ಸೌಂಡ್ ಬಂತಲ್ಲ, ಈ ಸೌಂಡ್ಗೆ ಏನಂತ ಕರೀತೀರಿ ನೀವು? ಧ್ವನಿ. ಧ್ವನ್ಯಾತ್ಮಕ ಶಬ್ದ ಇದು. ಜಾಂಕೆಟ್ಟಿ ಹೊಡಿತಾರೆ, ಢಣ್ 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 ಅಂತ ಹೊಡಿತಾರೆ, ಅದು ವರ್ಣಾತ್ಮಕನ? ಧ್ವನಿ ಕಿವಿಗೆ ಕೇಳಿಸುವ ಶಬ್ದ, ವ್ಯವಹರಿಸುವ ಶಬ್ದ ಅಲ್ಲ ಅದು. ಹೌದಲ್ಲೋ, ಘಂಟೆ ಬಾರಿಸ್ತೀರಿ, ಜಾಗಂಟಿ ಬಾರಿಸ್ತೀರಿ, ನಗಾರಿ ಬಾರಿಸ್ತೀರಿ, ಶಂಕಾ ಊದ್ತೀರಿ, ಸಮುದ್ರದ ಅಲೆಗಳು ಬರುತ್ತೆ ಅಂತ ಸೌಂಡ್ ಬರುತ್ತೆ, ಆ ಸೌಂಡು ಪರಮಾತ್ಮನನ್ನು ಹೇಳುತ್ತೆ. ಘಂಟೆ ಪರಮಾತ್ಮನನ್ನು ಹೇಳುತ್ತೆ, ಜಾಗಂಟಿ ಶಬ್ದ ಪರಮಾತ್ಮನನ್ನು ಹೇಳುತ್ತೆ, ಕೊನೆಗೆ ಮನೆಯಲ್ಲಿ ಇರುವ ಹಲ್ಲಿ ಪಲ್ಲಿನ ನೀವೇನಂತೀರಿ ಪಲ್ಲಿ, ಅದೇ ಕಿಚ್ 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 ಅಂತ ಮನೆಯಲ್ಲಿ, ಅದು ಕೂಡ ದೇವರು ಸ್ಮರಣೆ ಮಾಡ್ತಾ ಇದೆ ಅಂತ, ಅದೇ ವಾಸಿ ನಮಗಿಂತ. ಅದರ ಬಾಯಲ್ಲಿ ಬರುವ ಶಬ್ದವೂ ಕೂಡ ಅದು ವಿಷ್ಣುವಾಚಕ ಶಬ್ದ ಅಂತಾರೆ ಮಧ್ವಾಚಾರ್ಯರು. ಮಹೇತರೆಯ ಉಪನಿಷತ್ತಿನಲ್ಲಿ ಪ್ರತಿಯೊಂದು ಶಬ್ದಗಳು ಪರಮಾತ್ಮನನ್ನು ತಿಳಿಸ್ತಾ ಇದ್ದಾವೆ. ಇದು ಧ್ವನ್ಯಾತ್ಮಕ ಶಬ್ದಗಳು. ಧ್ವನಿ ಒಳಗೆ ಇನ್ನೊಂದು ಹೇಳ್ತಾರೆ, ಹೆಂಗೆ ಗೊತ್ತಾ? ನಾರಾಯಣ ಆ ರಾಗವಂತಲ್ಲ, ಆ ರಾಗಕ್ಕೇನಂತ ಬರೀತೀರಾ ಹೇಳ್ರಿ? ಅದೇ ಧ್ವನಿ ಅಂದರೆ ಅಲ್ವಾ. ಈ ರಾಗವಂತಲ್ಲ, ಇದಕ್ಕೇನಂತ ಬರೀತೀರಿ? ಪೆನ್ನು ಪೇಪರ್ ಕೊಡ್ತೀವಿ, ಬರೀತೀರಾ? ಏನು ಬರೀತೀರ ಅದಕ್ಕೆ? ನಾರಾಯಣ ಅಂದರೆ ಬರಿಬೋದಪ್ಪ, ಆ ಅಂತ ಏನು ಬರೀತೀರ? ಶಬ್ದ ಅದು ವರ್ಣ, ಅದು ಧ್ವನ್ಯಾತ್ಮಕ ಶಬ್ದ. ಅದು ಜಾಂಕಿ ಹೊಡಿತೀರಿ, ಜಾಂಕಿ ಹೊಡೆದಿದ್ದಕ್ಕೆ ಏನಂತ ಬರೀತೀರಾ? ಸಮುದ್ರದ ಅಲೆ ಬರ್ತಾ ಇದೆ, ಶಬ್ದ ಬರ್ತಾ ಇದೆ, ಆ ಶಬ್ದಕ್ಕೆ ಏನಂತ ಬರೀತೀರಾ? ಮನೆಯಲ್ಲಿ ಹಲ್ಲಿ ಕಿಚ್ 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 ಅಂತದೆ. ಅಷ್ಟೇ ಅಲ್ಲ, ಜನಗಳು ಪ್ರಾಕ್ಟಿಕಲ್ಲಾಗಿ ಆಲೋಚನೆ ಮಾಡೋದು. ಒಂದು ಉದಾಹರಣೆ ಕೊಡ್ತೀನಿ, ಏನು ಅಂದರೆ ಈ ಇರುವು ಹೋಗುತ್ತಲ್ಲ, ಇರುವೆಗಳು, ಇರುವೆಗಳು ಆಪೋಸಿಟ್ ಡೈರೆಕ್ಷನ್ನಲ್ಲಿ ಬರ್ತಾ ಇರ್ತವೆ, ನೋಡಿದ್ದೀರಾ, ಗಮನಿಸಿದ್ದೀರಾ? ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇರುವೆಗಳು ಬರ್ತಾ ಇರುತ್ತೆ, ಗಮನಿಸಿರ್ತೀವಿ, ವಿಚಾರ ಮಾಡಬೇಕು. ಆ ಕಡೆಯಿಂದ ಒಂದು ಲೈನ್, ಈ ಕಡೆಯಿಂದ ಒಂದು ಲೈನ್ ಬರ್ತಾ ಇರುತ್ತೆ. ಅಲ್ಲಿ ನಡೆಯುವ ಒಂದು ಫಂಕ್ಷನ್ ಏನು ಗೊತ್ತಾ? ಪ್ರತಿಯೊಂದು ಇರುವೆ ಟಚ್ ಮಾಡಿ ಟಚ್ ಮಾಡಿ ಟಚ್ ಮಾಡಿ ಹೋಗುತ್ತೆ, ನೋಡಿದ್ದೀರಾ, ಗಮನಿಸಿದ್ರಲ್ಲ, ಯಾಕೆ ಗೊತ್ತಾ? ಆಯಾ ನಮ್ಮದೇ, ನಮಗೆ ಗೊತ್ತಿಲ್ಲ, ನೀವು ಅದರಲ್ಲಿಂದ ಹೇಳೋಣ, ನಮ್ಮದೇ ಸಿಕ್ಕಾಬಟ್ಟಿ ಇದೆ ನಮಗೆ, ನೀ ಅದೆಲ್ಲ ಇರುವೆ ಕತೆ ತೊಗೊಂಡು ನಾವೇನು ಮಾಡೋಣ? ಹಾಂ, ಇರುವೆಗಳು ಇಲ್ಲೊಂದು ಸಾಲು ಬರುತ್ತೆ, ಇಲ್ಲೊಂದು ಸಾಲು ಬರುತ್ತೆ, ಆ ಸಾಲಲ್ಲಿ ಬರುವ ಇರುವೆಗಳು ಎದುರಿಗೆ ಬರುವ ಇರುವೆ, ಪ್ರತಿಯೊಂದು ಇರುವೆಯು ಪ್ರತಿಯೊಂದು ಇರುವೆಗೂ ಟಚ್ ಮಾಡಿ ಟಚ್ ಮಾಡಿ ಟಚ್ ಮಾಡಿ ಸೈಡಿಗೆ ಹೋಗ್ತವೆ. ಈ ಇರುವೆ ಈ ಕಡೆಗೆ, ಆ ಇರುವೆ ಆ ಕಡೆಗೆ ಹೋಗೋದೇ ಇಲ್ಲ, ಅದು ಪ್ರತಿ ಒಂದೊಂದು ಟಚ್ ಮಾಡಿ ಹೋಗ್ತಾ ಇರ್ತವೆ. ಏನದು ಉದ್ದೇಶ ಏನು? ಅಲ್ಲೂ ಪರಮಾತ್ಮನ ಸ್ಮರಣೆ ಇದೆ ಅಂತಾರೆ ಶ್ರೀಮದಾಚಾರ್ಯರು. ಏನು ಗೊತ್ತಾ? ಆ ಇರುವೆ ಟಚ್ ಮಾಡೋದೇನು ಅಂದರೆ ಗುಟ್ಟು ಹೇಳುತ್ತಂಥದ್ದು ಆ ಇರುವೆಗೆ. ಆ ಇರುವೆ ಈ ಇದಕ್ಕೆ ಗುಟ್ಟು ಹೇಳುತ್ತೆ, ಈ ಇರುವೆ ಅದಕ್ಕೆ ಗುಟ್ಟು ಹೇಳುತ್ತೆ. ಏನು ಗೊತ್ತಾ? ಅಪ್ಪ ಪರಮಾತ್ಮ ಮನುಷ್ಯನಾಗಿ ಸೃಷ್ಟಿ ಮಾಡಿದ್ದ,
ಹಾಳು ಮಾಡ್ಕೋಬಿಟ್ಟಿವಿ, ಈಗ ಇರದೇ ಇದ್ದೀವಿ, ಇನ್ನು ಮುಂದೆ ಆದರೂ ಮನುಷ್ಯನಾಗಿ ಹುಟ್ಟಲಿಕ್ಕೆ ಏನು ಬೇಕೋ ದೇವರ ಸ್ಮರಣೆ ಮಾಡು, ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರನ್ನ ಮರಿಬೇಡ ಅಂತ ಈ ಇರುವೆ ಅದಕ್ಕೆ ಹೇಳುತ್ತಂತೆ. ಆ ಇರುವೆ ಇದಕ್ಕೆ ಹೇಳುತ್ತಂತೆ, ಆ ಇರುವೆನೇ ವಾಸೆ ನಮಗಿಂತ, ಅದಕ್ಕೆ ಅದು ಟಚ್ ಮಾಡುತ್ತೆ. ಪ್ರವಚನ ಮಾಡಿದ್ರೆ ಎಲ್ಲೋ 20 ಜನ ಕೇಳ್ತಾರೆ, ಇದು ಡೋರ್ ಟು ಡೋರ್ ಅಡ್ವರ್ಟೈಸ್ಮೆಂಟು ಇರುವೆಗಳಿಗೆ. ಏನಂದರೆ ಪ್ರತಿಯೊಂದು ಇರುವೆಗೆ ಪರಸ್ಪರ ಮಾತಾಡ್ತವೆ. ಏನು ಗೊತ್ತಾ, ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರನ್ನ ಮರಿಬೇಡ ಇದು ಹೇಳುತ್ತೆ. ಹೌದಪ್ಪ, ನಾನು ಅದೇ ಹೇಳಬೇಕು ಅಂತ ಇದ್ದೆ, ನೀನೇ ಹೇಳ್ದಿ, ಸಂತೋಷ, ಅದು ಮುಂದೋಗುತ್ತೆ. ನೆಕ್ಸ್ಟು ಈ ಇರುವೆ ಅದಕ್ಕೆ ಹೇಳುತ್ತೆ, ನೆಕ್ಸ್ಟ್ ಇರುವೆಗೆ ದೇವರನ್ನ ಮರಿಬೇಡಪ್ಪ, ಅಯ್ಯೋ ನಾನು ಅದೇ ಹೇಳಬೇಕು ಅಂತ ಇದ್ದೆ, ನೀವು ಅದನ್ನು ಹೇಳಿದ್ರೆ ಸಂತೋಷ, ಅದು ಮುಂದೋಗುತ್ತೆ. ಆ ಸ್ಥಳಕ್ಕೆ ಅದು ಇನ್ನೊಂದು ಹೇಳುತ್ತೆ. ಅಂದರೆ ವಾಯುಸ್ಥಿತಿ ಪುರಶ್ಚರಣ ಯಾವಾಗೋ ಕೂತಾಗ ಒನ್ ಅವರ್ ಮಾಡ್ತೀವಿ ಅಷ್ಟೇ, ಇದು ದೇವರ ಸ್ಮರಣೆ ಪುರಶ್ಚರಣೆ ಎಲ್ಲ ಇರುವೆಗಳು. ಆ ಇರುವೆನೇ ವಾಸಿ ಅಲ್ರಿ ನಮಗಿಂತ, ದೇವರನ್ನ ಮರಿಬೇಡ ದೇವರನ್ನ ಮರಿಬೇಡ ಅಂತ ಹೇಳುತ್ತೆ. ಅದು ಮಾತಾಡುತ್ತೆ, ನಮಗೆ ಕೇಳಿಸಲ್ಲ ಅದು. ನಾವು ಜೋರಾಗಿ ಮಾತಾಡಿದ್ದೆ ಕೆಲವರಿಗೆ ಕೇಳಿಸಲ್ಲ, ಬಲಕ್ಕಂದ್ರೆ ಎಡಕ್ಕೆ ತಿರುಗ್ತಾರೆ. ಇದು ಪರಿಸ್ಥಿತಿ ನಮ್ಮದು ಅಲ್ವಾ. ಇರುವೆ ಮಾತು ನಮಗೇನು ಕೇಳಿಸುತ್ತೆ ತಲೆ, ಆದರೆ ಇರುವೆ ಭಾಷೆ ಇರುವೆ ಗೊತ್ತಾಗತ್ತೆ, ಅದು ಮಾತಾಡುತ್ತೆ. ಈಗ ನಾವು ಮಾತಾಡಿದ್ದು ಪ್ರಾಣಿಗಳಿಗೆ ಗೊತ್ತಾಗತ್ತಾ? ಯಾವುದೇ ಪ್ರಾಣಿ ಎದುರಿಗಿದ್ದರೂ ಎಷ್ಟು ಬೇಕಷ್ಟು ಸೀಕ್ರೆಟ್ ವಿಷಯನೂ ಮಾತಾಡ್ಬೋದು ಅಲ್ವಾ. ಎದುರುಗಡೆ ದನ ಇದೆ, ಇನ್ನೊಂದೇನೋ ನಾಯಿ ಇದೆ, ಕತ್ತೆ ಇದೆ, ಇನ್ನೊಂದು ಯಾವುದೋ ಪ್ರಾಣಿ ಇದೆ. ಅಲ್ಲಿ ಪ್ರಾಣಿ ಇದೆ ಪಾ, ಇಲ್ಲಿದೆ, ನಾವು ಸ್ವಲ್ಪ ಸೀಕ್ರೆಟಾಗಿ ರೂಮ್ಗೆ ಹೋಗಿ ಮಾತಾಡೋಣ ಅನ್ನಲ್ಲ, ಅಲ್ಲಿ ಪ್ರಾಣಿ ಇದೆ. ಯಾವುದೋ ಪ್ರಾಣಿನಯ್ಯ, ಅದಕ್ಕೇನು ಗೊತ್ತಾಗತ್ತೆ? ನಾವು ಪ್ರಾಣಿಗಳೇ, ಅದೇ ವಾಸಿ ನಮಗಿಂತ. ಅದು ಪ್ರಾಣಿಯಾಗಿ ಹುಟ್ಟಿದ್ರೂ ಕೂಡ ಅದು ದೇವರ ಸ್ಮರಣೆ ಬಿಟ್ಟಿಲ್ಲ. ನಾವು ದೇವರ ಸ್ಮರಣೆ ಒಂದು ಬಿಟ್ಟು ಇನ್ನೆಲ್ಲ ಮಾಡ್ತೀವಿ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ. ಲೌಕಿಕವಾದ ವೈದಿಕವಾದ, ಲೌಕಿಕ ವೈದಿಕ ಭೇದ ಮತ್ತು ಭಿನ್ನಾತ್ಮಕವಾದ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕವಾದ ಎಲ್ಲ ಶಬ್ದಗಳಿಗೂ ವಿಷಯ ಲಕ್ಷ್ಮೀಪತಿಯಾದ ನಾರಾಯಣ. ಇಷ್ಟ ಅಭಿಪ್ರಾಯ ಹೇಳಿದ್ರು. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ. ಮನೆಯಲ್ಲಿ ಹಲ್ಲಿ ಪಲ್ಲಿ ಕೂಡ ಕೀಚಿದೆ, ಆ ಶಬ್ದವೂ ಕೂಡ ನಾರಾಯಣ ಸರ್ವೋತ್ತಮ ಅಂತ ಹೇಳುತ್ತಂತೆ. ಜೊತೆಗೆ ಈ ಸಮುದ್ರದ ಅಲೆ ಮೇಲೆ ಎದ್ದು ಬರ್ತಲ್ಲ, ಅದು ಹೇಳುತ್ತಂತೆ, ಅದು ಎತ್ತರವಾಗಿ ಬರೋ ಅಲೆಗಳಿಗೆ ಏನರ್ಥ ಗೊತ್ತಾ? ದೇವರು ಬಹಳ ದೊಡ್ಡವನು ಅಂತ ಹೇಳೋದಕ್ಕೆ ಅದು ಮೇಲೆ ಬರುತ್ತಂತೆ. ಪರಮಾತ್ಮ ತುಂಬ ದೊಡ್ಡವನು ಅಂತ ಹೇಳೋದಕ್ಕೆ ಈ ಅಲೆಗಳು ದೊಡ್ಡದಾಗಿ ಮೇಲೆ ಬರುತ್ತೆ ಈ ರೀತಿಯಾಗಿ. ಆದ್ದರಿಂದ ಅಂಥ ವಿಶಿಷ್ಟ ಶಾಸ್ತ್ರ ರಚನೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ಅಂದರು. ಅಲ್ಲಿ ವೈದಿಕ ಅಂತ ಹೇಳಿದ್ದಾರೆ, ಲೌಕಿಕ ವೈದಿಕ. ಆ ವೈದಿಕ ಶಬ್ದದ ಈಗ ಡೆಫಿನೇಷನ್ ಮುಂದೆ ಅದರ ಅದು ಎಕ್ಸ್ಪ್ಲೈನ್ ಆಗುತ್ತೆ. ಈಗ ಯಾವುದು ವೈದಿಕ ಶಬ್ದಾರ್ಥ ಅಂದ್ರಲ್ಲ, ಆ ವೈದಿಕ ಶಬ್ದಾರ್ಥ ಅನ್ನೋದಕ್ಕೆ ಮುಂದೆ ಏನು ಬಂತು? ಋಗಾದಿ ಸರ್ವ ವೇದಾರ್ಥ. ವೈದಿಕ ಶಬ್ದಕ್ಕೆ ವೈದಿಕ ಶಬ್ದಾರ್ಥ ಈಕ್ವಲ್ಸ್ ಟು ಋಗಾದಿ ಸರ್ವ ವೇದಾರ್ಥ ಅಂತ ಅರ್ಥ. ಋಗಾದಿ ಆದಿ ಶಬ್ದದಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಉಪಲಕ್ಷಣತೆಯ ಅನಂತ ವೇದಗಳು. ವೇದಗತವಾದ ಎಲ್ಲ ಶಬ್ದಗಳಿಗೂ ಪರಮಾತ್ಮ ವಾಚ್ಯ. ಆ ವೇದಗತ ಶಬ್ದಗಳು 4 ವೆರೈಟಿ, ತತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ ಅಂತ 4 ಶಬ್ದಗಳು. ವೇದಗತ ಶಬ್ದಗಳು ಅಂದರೆ ವೇದದಲ್ಲಿ ಇರುವ ಪ್ರಧಾನವಾದ ಶಬ್ದಗಳು 4 ವಿಧ. ತತ್ರ ಪ್ರಸಿದ್ಧ ಅಂತ ಒಂದು, ಅನ್ಯತ್ರ ಪ್ರಸಿದ್ಧ ಅಂತ ಎರಡನೆಯದು, ಉಭಯತ್ರ ಪ್ರಸಿದ್ಧ ಮೂರನೆಯದು, ಅನ್ಯತ್ರೈವ ಪ್ರಸಿದ್ಧ 4. ಈ ಶಬ್ದಗಳು ಕೂಡ ಪರಮಾತ್ಮನನ್ನು ಹೇಳ್ತಾ ಇದ್ದಾವೆ. ಋಗಾದಿ ಸರ್ವ ವೇದಾರ್ಥ ಅನ್ನೋದಕ್ಕೆ ಡೆಫಿನೇಷನ್ ನಾವು ಹೇಳ್ತಾ ಇರೋದೀಗ. ಅಂದರೆ ಏನು, ವೇದದಲ್ಲಿ ಈ 4 ವೆರೈಟಿ ಶಬ್ದಗಳಿದ್ದಾವೆ ಅನ್ಯತ್ರ ಪ್ರಸಿದ್ಧ. ಅನ್ಯತ್ರ ಪ್ರಸಿದ್ಧ ಅಂದರೆ ಏನು? ಪರಮಾತ್ಮನಲ್ಲಿ ಎಲ್ಲ ಶಬ್ದಗಳು ವಿಹಿತ ವಿದಿತ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದರೆ ಕೆಲವು ಶಬ್ದಗಳು ಅನ್ಯತ್ರದಲ್ಲಿ ಇಳ್ತವೆ. ಉದಾಹರಣೆ ಬೇಕಾ? ಪರಮಾತ್ಮನಿಗೆ ಬ್ರಹ್ಮ ಅಂತ ಹೆಸರು, ಆದರೆ ಆ ಬ್ರಹ್ಮ ಅನ್ನೋ ಹೆಸರು ಇನ್ನೊಬ್ರಿಗೂ ಇದೆ. ಚತುರ್ಮುಖ ಬ್ರಹ್ಮದೇವರಿಗೆ ಬ್ರಹ್ಮ ಅನ್ನೋ ಶಬ್ದವಾಚ್ಯತ್ವ ಇದೆ, ಇದು ಅನ್ಯತ್ರ ಪ್ರಸಿದ್ಧ. ಬೇರೆ ಕಡೆಗೂ ಇದೆ ಅಂತ ಅರ್ಥ.
ರುದ್ರ ಪರಮಾತ್ಮನೇ, ರುದ್ರಸ್ತಸ್ಮಾತ್ ಜನಾರ್ದನ ಅಂತಾರೆ ಶಾಸ್ತ್ರದಲ್ಲಿ. ಆದರೆ ರುದ್ರ ಶಬ್ದವು ಪರಮಾತ್ಮನದೇ, ಆದರೆ ಬೇರೆ ಕಡೆಗೂ ಇದೆ ರುದ್ರ ಶಬ್ದ. ಇದಕ್ಕೆ ಅನ್ಯತ್ರ ಪ್ರಸಿದ್ಧ ಇಂದ್ರ ಇದಿ ಪರಮೈಶ್ವರ್ಯ ಎಂಬ ಧಾತುಪಾಠದಿಂದ ಪರಮಾತ್ಮ ಲಕ್ಷ್ಮೀಪತಿ ಅಂತ ಅರ್ಥ ಇಂದ್ರ ಶಬ್ದಕ್ಕೆ. ಆದರೆ ಆ ಇಂದ್ರ ಶಬ್ದ ಬೇರೆ ಕಡೆಗಿದೆ, ಯಾಕೆ ಇಂದ್ರದೇವರಲ್ಲಿದೆ, ಅನ್ಯತ್ರ ಪ್ರಸಿದ್ಧ ಶಬ್ದ. ಆಮೇಲೆ ಆ ಇಂದ್ರ ಶಬ್ದ ವಾಚ್ಯತ್ವ ಪರಮಾತ್ಮನಿಗೆ ಓಂ ತತ್ವ ಸಮನ್ವಯಾತ್ ಎಂಬ ಸೂತ್ರವನ್ನು ಇಟ್ಟುಕೊಂಡು ಪರಮಾತ್ಮನೇ ಇಂದ್ರ ಶಬ್ದಕ್ಕೆ ವಾಚ್ಯ, ರುದ್ರ ಶಬ್ದಕ್ಕೆ ವಾಚ್ಯ, ಬ್ರಹ್ಮಶಬ್ದಕ್ಕೆ ವಾಚ್ಯ ಅಂತ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಇದು ಅನ್ಯತ್ರ ಪ್ರಸಿದ್ಧ ಶಬ್ದಗಳು. ಇನ್ನು ಎರಡನೆಯದು ಅನ್ಯತ್ರ ತತ್ರ ಪ್ರಸಿದ್ಧ ಮೊದಲನೇದು, ಇದು ಎರಡನೇದು ನಾವು ಹೇಳಿದ್ದು. ತತ್ರ ಪ್ರಸಿದ್ಧ ಅಂದರೆ ಗೊತ್ತಾ, ಪರಮಾತ್ಮನಲ್ಲೇ ನಿಹಿತವಾದ ಶಬ್ದಗಳು, ಪರಮಾತ್ಮನಲ್ಲೇ ಪ್ರಸಿದ್ಧ ಶಬ್ದಗಳು. ಕೆಲವು ಶಬ್ದಗಳನ್ನು ಆಡಿದ್ರೆ ವ್ಯಕ್ತಿ ವಿಶೇಷ ಜ್ಞಾನ ಆದಮೇಲೆ ಆ ಶಬ್ದಕ್ಕೆ ಡೆಫಿನೇಷನ್ ಬೇಕಾಗಿಲ್ಲ. ಬೇಕಾ? ನಾರಾಯಣ ಅಂದ ತಕ್ಷಣ ಲಕ್ಷ್ಮೀಪತಿ ಅನ್ನೋದು ಗೊತ್ತಾಗುತ್ತೆ, ಅದಕ್ಕೇನು ವ್ಯಾಖ್ಯಾನ ಬೇಡ. ಮುಕುಂದ ಅಂದರೆ ನಾರಾಯಣ ಅಂತ ಗೊತ್ತಾಗುತ್ತೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷ, ವಾಸುದೇವ, ನಾರಾಯಣ, ವಿಶ್ವ, ತೈಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಅನೇಕ ಹೆಸರುಗಳಿದೆ. ಈ ಹೆಸರುಗಳು ಬಂದ ತಕ್ಷಣ ಇದು ನಾರಾಯಣನ ಹೆಸರು ಗೊತ್ತಾಗ್ಬಿಡುತ್ತೆ, ಅದಕ್ಕೆ ಯಾವ ವ್ಯಾಖ್ಯಾನ ಬೇಕಾಗಿಲ್ಲ, ಮೀಮಾಂಸಾ ಬೇಕಾಗಿಲ್ಲ, ಅಂದರೆ ವಿಚಾರ ಮಾಡಬೇಕಾಗಿಲ್ಲ. ನಾರಾಯಣ ಅಂತಷ್ಟ ಲಕ್ಷ್ಮೀಪತಿ ಅಂತ ಗೊತ್ತಾಗುತ್ತೆ, ಮಾಧವ ಅಂತಷ್ಟ ನಾರಾಯಣ ಅಂತ ಗೊತ್ತಾಗುತ್ತೆ, ಲಕ್ಷ್ಮೀಪತಿ ಅಂತ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಎಲ್ಲಿ ಇದು ತತ್ರ ಪ್ರಸಿದ್ಧ, ಇಲ್ಲಿ ಯಾವ ಸಂದೇಹ, ಎಲ್ಲಿ ನಮಗೆ ಸಂದೇಹ ಬರುತ್ತೋ ಅಲ್ಲಿಗೆ ವ್ಯಾಖ್ಯಾನ ಬೇಕು. ಸಂದೇಹ ಇದ್ದಲ್ಲಿ ವ್ಯಾಖ್ಯಾನ, ಸಂದೇಹನೇ ಇಲ್ಲದೇ ಇದ್ದರೆ ವ್ಯಾಖ್ಯಾನ ಮಾಡಬೇಕೇನು? ಸಂದೇಹ ಬರದೇ ಇದ್ದರೆ ಅದು ವಿಷಯನೇ ಆಗೋದಿಲ್ಲ, ಹೌದಲ್ಲೋ? ವಿಷಯ ಯಾವುದು ಗೊತ್ತಾ? ನಮಗೆ ಯಾವುದು ಗೊತ್ತೋ ಗೊತ್ತಿರೋದಿಲ್ವೋ, ನಮಗೆ ಗೊತ್ತಿಲ್ಲದೇ ಇರತಕ್ಕ ವಿಚಾರವನ್ನು ತಿಳಿಸೋದಕ್ಕೆ ವಿಷಯ ಅಂತ ಕರೀತಾರೆ. ಪ್ರವಚನಕ್ಕೆ ಅಂತ ಕೂಡಿಸಿದ್ದೀರಿ, ಪ್ರವಚನಕ್ಕೆ ಕೂತಿದ್ದೀವಿ, ಪ್ರವಚನ ಮಾಡಿಸೋ ಉದ್ದೇಶ ಏನು, ಏನು ವಿಶೇಷ ವಿಚಾರ ಹೇಳ್ತಾರೆ ಅಂತ ಅಲ್ವಾ? ಈಗ ಪ್ರವಚನದಲ್ಲಿ ನಾವು ಹೀಗೆ ಹೇಳಿದ್ರೆ, ನಾವು ತಮಿಳ್ನಾಡಲ್ಲಿದ್ದೇವೆ, ಚೆನ್ನೈಯಲ್ಲಿದ್ದೇವೆ, ಟ್ರಿಪ್ಲಿಕೇನಲ್ಲಿದ್ದೇವೆ, ಟ್ರಿಪ್ಲಿಕೇನಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಕೂತಿದ್ದೇವೆ, ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಎಲ್ಲ ಕಲ್ಲುಗಳೆಲ್ಲ ಒಳ್ಳೆ ಬಿಳಿ ಕಲ್ಲುಗಳೆಲ್ಲ ಹಾಕಿದ್ದಾರೆ, ಅಲ್ಲಿ ರಾಯರ ಬೃಂದಾವನ ಇದೆ, ಹಿಂದುಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಿಂಗೆ ಮುಂದುಗಡೆ ಮಾರ್ಕೆಟ್ ಇದೆ. ಸ್ವಾಮಿ ಮಂಗಳ ಮಾಡ್ಕೊಂಡು ಮನೆಗೆ ಹೋಗ್ರಿ, ಯಾಕೆ ನೀವು ನನಗೇನು ಹೇಳೋದು, ನಮ್ಗೆ ಗೊತ್ತಿದ್ದೇ ಇದೆ. ಇದು ಇದು ವಿಷಯ ಆಗತ್ತಾ? ಇದು ನಾವು ತಿಳ್ಕೋಬೇಕಾದ ವಿಷಯನ? ಬೆಳಗ್ಗೆ ಹುಟ್ಟಿದಾಗಿಂದ ನಾವು ಟ್ರಿಪ್ಲಿಕೇನಲ್ಲೇ ಇದ್ದೀವಿ, ನಮಗೆಲ್ಲ ಗೊತ್ತಿದೆ, ನೀವು ಅದನ್ನು ಹೇಳಬೇಕಾಗಿಲ್ಲ. ಇದು ತಮಿಳ್ನಾಡು ಅಂತ ಗೊತ್ತಿದೆ, ಚೆನ್ನೈ ಅಂತ ಗೊತ್ತಿದೆ, ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಗೊತ್ತಿದೆ, ಇದು ಬಿಲ್ಡಿಂಗು ಅಂತ ಗೊತ್ತಿದೆ, ಹಿಂದ್ಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದು ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ಇದು ವಿಷಯ ಹೇಗಾಗತ್ತೆ? ವಿಷಯ ಅಂದರೆ ಯಾವುದು? ನಮಗೆ ತಿಳಿಯದೇ ಇದ್ದಂಥ ವಿಚಾರಗಳನ್ನು ತಿಳಿಸ್ಬೇಕು, ಅದು ವಿಷಯ, ಹೌದಲ್ಲ? ಅದನ್ನಿಲ್ಲಿ ಹೇಳಿದ್ದು ಋಗಾದಿ ಸರ್ವವೇದಾರ್ಥ ಅಂದರು. ಋಗಾದಿ ಸರ್ವವೇದಾರ್ಥ ಅಂದರೆ ವೇದಗಳಲ್ಲಿ ನಾಲ್ಕು ರೀತಿ ಶಬ್ದಗಳು, ತತ್ರ ಪ್ರಸಿದ್ಧ ಅಂದರೆ ಪರಮಾತ್ಮನ ಜ್ಞಾನ ಉಂಟು ಮಾಡುವ ಶಬ್ದಗಳು. ಈ ಕೇಶವಾದಿ ನಾಮಗಳು ಇವೆಲ್ಲ ಹೇಳಿದ ತಕ್ಷಣ ಇದು ದೇವರ ನಾಮ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ, ಇದಕ್ಕೆ ವ್ಯಾಖ್ಯಾನ ಬೇಡ. ಆದರೆ ತತ್ರ ಪ್ರಸಿದ್ಧಕ್ಕೆ ಬೇಕಾಗಿಲ್ಲ, ಅನ್ಯತ್ರ ಪ್ರಸಿದ್ಧಕ್ಕೆ ಬೇಕು. ಅನ್ಯತ್ರ ಪ್ರಸಿದ್ಧ ಅಂದರೆ ಉದಾಹರಣೆ ಕೊಟ್ಟಿವೆ, ಬ್ರಹ್ಮ ಇದೆ, ಶಿವ ಇದೆ, ಇಂದ್ರ ಇದೆ, ವರುಣ ಇದೆ, ಅಗ್ನಿ ಇದೆ, ಇವೆಲ್ಲ ಶಬ್ದಗಳಿದ್ದಾವೆ. ಇದಿಷ್ಟು ಶಬ್ದಗಳು ಪರಮಾತ್ಮನದೇ, ಪರಮಾತ್ಮನೇ ವಾಚ್ಯ ಆ ಶಬ್ದಕ್ಕೆ. ಆದರೆ ಸಂದೇಹನೂ ಇದೆ, ಯಾಕೆ ಗೊತ್ತಾ? ಇಂದ್ರ ಅಂದರೆ ದೇವತೆಗಳ ಬಾಸ್ ಇಂದ್ರ ಅಂತ, ಮತ್ತು ಅವನಿಗೂ ಇಂದ್ರ ಅಂತ ಕರೀತಾರಲ್ವ. ರುದ್ರ ಅಂದರೆ ಪಾರ್ವತಿ ಗಂಡ ರುದ್ರ ಇದ್ದಾನಲ್ವ, ಸರಸ್ವತೀಪತಿ ಬ್ರಹ್ಮ ಇದ್ದಾರಲ್ವ. ಅಂದರೆ ಸ್ವಲ್ಪ ಮೈಂಡ್ ಬೇರೆ ಕಡೆ ಹೋಯಿತು, ಬ್ರಹ್ಮ ದಕ್ಷಿಣ ವಿಷ್ಣು ಅನ್ನೋ ಜ್ಞಾನ ದೇವತೆಗಳಿಗೆ ಬರುತ್ತೆ, ನಮಗೆ ಸ್ವಲ್ಪ ಚೇಂಜ್ ಆಗುತ್ತೆ. ಬ್ರಹ್ಮನ ಸ್ವಾಮಿ ಬ್ರಹ್ಮ ಅಂತಂದ್ರಿ, ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೂ ಬ್ರಹ್ಮ ಅಂತ ಹೆಸರಿದೆ ಅಲ್ವಾ? ಮತ್ತು ನೀವು ಯಾರಿಗೆ ಬ್ರಹ್ಮ ಅಂತಂದಿದ್ದು? ಲಕ್ಷ್ಮೀಪತಿಗೆ. ಮತ್ತು ಲಕ್ಷ್ಮೀಪತಿಗೂ ಬ್ರಹ್ಮ ಅಂತಾರೆ, ಮತ್ತು ಬ್ರಹ್ಮದೇವರಿಗೂ ಬ್ರಹ್ಮ ಅಂತಾರೆ, ಮತ್ತು
ಆಚೆಚೆ ಹೋಯ್ತಲ್ಲ ಶಬ್ದ, ಇದಕ್ಕೆ ಅನ್ಯತ್ರ ಪ್ರಸಿದ್ಧ ಶಬ್ದ. ಇನ್ನು ಉಭಯತ್ರ ಪ್ರಸಿದ್ಧ ಅಂತಿದೆ, ಎರಡೂ ಕಡೆಗೂ ಪ್ರಸಿದ್ಧನೇ ಇರ್ತದೆ, ಸ್ವಲ್ಪ ಹೆಚ್ಚು ಕಮ್ಮಿ ಇವೆರಡೂ ಒಂದೇ ರೀತಿ, ಸ್ವಲ್ಪ ಹೆಚ್ಚು ಕಡಿಮೆ. ಉಭಯತ್ರ ಪ್ರಸಿದ್ಧ, ಅವ್ರಿಗೂ ಆ ಶಬ್ದದಿಂದ ಕರೀತಾರೆ, ಇವರಿಗೂ ಈ ಶಬ್ದದಿಂದ ಕರೀತಾರೆ. ಹೇಗೆ ಗೊತ್ತಾ? ಮಹಾರುದ್ರದೇವರಿಗೆ ರುದ್ರ ಅಂತ ಶಬ್ದ ಇದೆ, ಪರಮಾತ್ಮನಿಗೂ ರುದ್ರ ಅನ್ನೋ ಶಬ್ದ ಇದೆ. ಆದರೆ ಪರಮಾತ್ಮನಿಗೆ ಹೇಳೋ ಕಾಲಕ್ಕೆ ಆ ರುದ್ರ ಶಬ್ದಕ್ಕೆ ಅರ್ಥ ಬೇರೆ ಹೇಳ್ತಾರೆ, ಮಹಾರುದ್ರದೇವರಿಗೆ ಹೇಳೋ ಕಾಲಕ್ಕೆ ಅರ್ಥ ಬೇರೆ ಹೇಳ್ತಾರೆ. ಸ್ವಯಂ ರುರೋಧ ನೀಲಲೋಹಿತ ರುದ್ರ ಅಂತ ಭಾಗವತದಲ್ಲಿ ಬರುತ್ತೆ. ಅಂದರೆ ಸ್ವಯಂ ರುರೋಧ, ಅವನು ಅವತಾರ ಮಾಡೋ ಕಾಲಕ್ಕೆ ಅಳತಾ ಅಳತಾ ಅವತಾರ ಮಾಡಿದ್ದಾರೆ, ಆದ್ದರಿಂದ ಅವ್ರಿಗೆ ರುದ್ರ ಆಗೋರು, ರೋದತೀತಿ ರುದ್ರ ಅಂತ. ಆದರೆ ನಮ್ಮಪ್ಪ ಹಾಗಲ್ಲ, ರುಜುಂದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನಃ. ರುದ್ರ ಶಬ್ದ ವಿಷ್ಣುವಿಗೆ ಹೇಳೋ ಕಾಲಕ್ಕೆ ರುಜುಂದ್ರಾವಯತೆ, ರುಜುಂ ಅಂದರೆ ಪಾಪಗಳು ರೋಗಗಳು, ಇವುಗಳನ್ನು ದ್ರಾವಯತೆ ನಾಶ ಮಾಡ್ತಾನೆ. ನಮ್ಮ ರೋಗಗಳನ್ನು ಪಾಪಗಳನ್ನು ನಾಶ ಮಾಡ್ತಕ್ಕವನು, ಜನ್ಮಗಳನ್ನು ನಾಶ ಮಾಡ್ತಾನೆ. ಯಾಕೆ? ರುದ್ರ ತಸ್ಮಾತ್ ಜನಾರ್ದನ, ಅವನು ಜನಾರ್ದನ. ಜನಾರ್ದನ ಮಹಾರುದ್ರದೇವರಿಗೆ ಯಾರು ಜನಾರ್ದನ ಅಂತ ಎಂದಾರು ಕರೀತಾರಾ? ರುದ್ರದೇವರಿಗೆ ಜನಾರ್ದನ ಅಂತ ಕರೆದಿದ್ದ ಎಲ್ಲೂ ಸಂಪ್ರದಾಯ ಇದೆಯಾ? ರುದ್ರದೇವರಿಗೆ ಜನಾರ್ದನ ಅಂತ ಕರೀತಾರೆ ಅಂತ ಎಲ್ಲರೂ ಕೇಳಿದ್ದೀರಾ? ಜನಾರ್ದನ ಅಂದರೆ ಅದಕ್ಕೂ ಒಂದು ಡೆಫಿನೇಷನ್ ಇದೆ, ನಜಾಯತೀತಿ ಜನಃ, ಯಾರು ಜನ್ಮಾದಿದೋಷರಹಿತನೋ ಅವನು ಜನ. ಅವನನ್ನು ಉಪಾಸನೆ ಮಾಡತಕ್ಕವರ ಅಘ ಪಾಪಗಳನ್ನು ಜನ್ಮಗಳನ್ನು ಅರ್ಧಯತಿ ಇತಿ ಜನಾರ್ದನ. ಅಂದರೆ ಅವನಿಗೂ ಹುಟ್ಟಿಲ್ಲ, ಹುಟ್ಟಿಲ್ಲದೇ ಇದ್ದವನನ್ನು ಉಪಾಸನೆ ಮಾಡತಕ್ಕವರಿಗೆ ಮತ್ತು ಹುಟ್ಟು ಇಲ್ಲದಿದ್ದಂತೆ ಮಾಡ್ತಾನೆ, ಹುಟ್ಟಿಲ್ಲದಿದ್ದಂತೆ ಮಾಡ್ತಾನೆ ಅಂದರೆ ಮೋಕ್ಷ ಕೊಡ್ತಾನೆ ಅಂತ ಅರ್ಥ. ಅದರ ಮೋಕ್ಷ ಕೊಡೋ ಶಕ್ತಿ ರುದ್ರದೇವರಿಗಿಲ್ಲ. ಈ ಮಾತನ್ನು ಹರಿವಂಶಾದಿಗಳಲ್ಲಿ ಶಾಸ್ತ್ರಗ್ರಂಥಗಳಲ್ಲಿ ಬರುತ್ತೆ. ರುದ್ರದೇವರು ವರ ಕೊಡೋ ಕಾಲಕ್ಕೆ ಕೇಳ್ತಾರೆ, ನೋಡ್ರಪ್ಪ ನನ್ನ ಹತ್ರ ಏನು ಬೇಕಾದ ವರ ಕೇಳ್ರಿ, ಮೋಕ್ಷ ಮಾತ್ರ ಕೇಳಬೇಡ್ರಿ, ಅದು ನನ್ನ ಅಧೀನ ಅಲ್ಲ, ನಾನೇ ನಮ್ಮಪ್ಪನ ಕೇಳಬೇಕು ಮೋಕ್ಷ ಕೊಡಿಸು ಅಂತ. ಯಾರು? ಮುಖ್ಯ ಪ್ರಾಣದೇವರು. ಬ್ರಹ್ಮದೇವ್ರನ್ನ ಕೇಳಬೇಕು ನನಗೆ ಮೋಕ್ಷ ಕೊಡಿಸು ಅಂತ, ನನ್ನ ಹತ್ರ ಮೋಕ್ಷ ಕೇಳಬೇಡ್ರಿ, ಯಾಕೆ? ಮೋಕ್ಷ ಕೊಡೋನು ಜನಾರ್ದನ ಅಂದರು ಪರಮಾತ್ಮ. ಆದ್ದರಿಂದ ಇಲ್ಲಿ ಉಭಯತ್ರ ಪ್ರಸಿದ್ಧದಲ್ಲಿ ರುದ್ರ ಅನ್ನೋ ಶಬ್ದ ಮಹಾರುದ್ರದೇವರಲ್ಲಿದೆ, ಶಿವನಲ್ಲಿ, ರುದ್ರ ಅನ್ನೋ ಶಬ್ದ ವಿಷ್ಣುವಿನಲ್ಲಿದೆ. ಪರಮ ಮುಖ್ಯ ವೃತ್ಯ ರುದ್ರ ಶಬ್ದದ ಡೆಫಿನೇಷನ್ನು ಏನು ಹೇಳ್ತಾ ಇದೆ, ಅದಕ್ಕೆ ಏನು ಅರ್ಥ, ಆ ಅರ್ಥಕ್ಕೆ ವಿಷಯ ಪರಮಾತ್ಮ. ಅದು ಅನಂತರದಲ್ಲಿ ವ್ಯಾಖ್ಯಾನಗಳಿಂದ ತಿಳಿಸುವಂಥದ್ದು. ಆದರೆ ಹೇಳಿದ ತಕ್ಷಣ ರುದ್ರ ಅಂತ ವಿಷ್ಣುವಿಗೂ ಇದೆ ಶಿವನಿಗೂ ಇದೆ, ಇಬ್ಬರೂ ಒಂದೇ ಆಯ್ತಲ್ಲ ಅನ್ನೋ ಕನ್ಫ್ಯೂಷನ್ಸ್ಗೆ ಅವಕಾಶ ಇದೆ. ಆದರೆ ಅಲ್ಲಿ ಬಿಡಿಸಿ ಹೇಳ್ತಾರೆ, ಮಹಾಶಿವನಿಗೆ ಹೇಳುವ ರುದ್ರ ಶಬ್ದ ಸಾಮಾನ್ಯವಾಗಿ ಲೌಕಿಕವಾಗಿ ತಾತನ ಹೆಸರನ್ನು ಮೊಮ್ಮಕ್ಕಳಿಗಿಡೋದಿಲ್ವ ಲೋಕದಲ್ಲಿ? ನಮ್ಮ ತಂದೆಯ ಹೆಸರನ್ನು ನಮ್ಮ ಮಕ್ಕಳಿಗಿಡ್ತೀವಿ ನಾವು ಸ್ವಾಭಾವಿಕವಾಗಿ. ಅದೇ ರೀತಿಯಾಗಿ ಮಹಾರುದ್ರದೇವರಿಗೆ ರುದ್ರ ಅನ್ನೋ ಶಬ್ದ ಸ್ವಯಂ ರುರೋಧ ಅನ್ನೋದು ಮುಖ್ಯ ಅರ್ಥವೇ, ಅವರು ಅವತಾರ ಮಾಡೋ ಕಾಲಕ್ಕೆ ಅತ್ರು ಅನ್ನೋ ಅರ್ಥ ಅದಕ್ಕೆ. ಆದರೆ ತಾತನ ಹೆಸರೇ ಅವರಿಗೆ ಇಟ್ಟಿರೋದು, ಪರಮಾತ್ಮ, ಪರಮಾತ್ಮನ ಮಕ್ಕಳು ಬ್ರಹ್ಮದೇವರು, ಬ್ರಹ್ಮದೇವರ ಮಗನೇ ರುದ್ರದೇವರು. ಆದ್ದರಿಂದ ನರಸಿಂಹದೇವರಿಗೆ ರುದ್ರ ಅಂತ ಹೆಸರು, ಆ ನರಸಿಂಹದೇವರ ರುದ್ರ ಶಬ್ದವನ್ನು ಬ್ರಹ್ಮದೇವರು ಅವರಿಗೆ ರುದ್ರ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ತಾತನ ಹೆಸರು ಮೊಮ್ಮಗನಿಗೆ ಬಂತಷ್ಟೇ. ಪರಂಪರೆಯ ಪರಮಮುಖ್ಯ ವೃತ್ತಿಯ ರುದ್ರ ಶಬ್ದ ವಾಚ್ಯತ್ವ ಪರಮಾತ್ಮನಿಗಲ್ಲದೆ ಇನ್ಯಾರಿಗೂ ಬರೋದಿಲ್ಲ. ಇಷ್ಟೆಲ್ಲ ಹೇಳಬೇಕು ಅವಾಗ ಉಭಯತ್ರ ಪ್ರಸಿದ್ಧ ಅಂದರೆ. ಇನ್ನು ಅನ್ಯತ್ರೈವ ಪ್ರಸಿದ್ಧ ಅಂತ ಒಂದು ಶಬ್ದ ಇದೆ, ಅದು ವೆರಿ ಡೇಂಜರಸ್ ಶಬ್ದಗಳು. ಏನು ಗೊತ್ತಾ? ದುಃಖ, ಬದ್ಧ, ಅವರ ಇತ್ಯಾದಿ ಶಬ್ದಗಳಿದೆ. ದುಃಖ ಬೇರೆ ಕಡೆಗೆ ಹೇಳೋ ಶಬ್ದ ಅದು. ಯಾವ ಶಬ್ದವನ್ನು ಯಾರಿಗೆ ಹೇಳ್ತೀರೋ ಆ ಶಬ್ದಕ್ಕೆ ಅರ್ಥ ಏನೋ ಆ ಧರ್ಮ ಅವರಲ್ಲಿರಬೇಕು ಅವಾಗ. ಅರ್ಥ ಆಯ್ತಲ್ಲ? ಯಾವ ಶಬ್ದವನ್ನು ಒಬ್ಬರಿಗೆ ಹೇಳ್ತೇವೋ ಆ ಶಬ್ದಕ್ಕೆ ಅರ್ಥ ಏನಿರುತ್ತೋ ಆ ಒಂದು ಗುಣ ಅವನಲ್ಲಿರಬೇಕು. ದುಃಖ ಅನ್ನೋ ಶಬ್ದದಿಂದ ಪರಮಾತ್ಮ ವಾಚ್ಯನೋ ಅಲ್ವೋ ಹೌದೋ ಇದು ಪ್ರಶ್ನೆ. ದುಃಖ ಅನ್ನೋ ಶಬ್ದದಿಂದ ಪರಮಾತ್ಮ ವಾಚ್ಯನಲ್ಲೋ ಹೌದು, ಹೌದಾ ಅಲ್ವಾ? ದುಃಖ ಅಂದ ತಕ್ಷಣ ದುಃಖ ಶಬ್ದ ವಿಷ್ಣುವಿಗೆ ಬರುತ್ತೆ ಅಂದರೆ ಪರಮಾತ್ಮನು ದುಃಖಿ ಆಗಬೇಕಾಗತ್ತೆ.
ಇದು ಅನ್ಯತ್ರೈವ ಪ್ರಸಿದ್ಧ ಶಬ್ದ. ಅಂದರೆ ಪರಮಾತ್ಮನಿಗೆ ದುಃಖ ಅನ್ನೋ ಶಬ್ದವನ್ನು ದೇವರಿಗೆ ಅನ್ವಯ ಮಾಡಿದರೆ ದೇವರು ದುಃಖಿ ಆಗ್ತಾನೆ, ದುಃಖ ಉಳ್ಳವನು ದುಃಖಿ. ದುಃಖ ಅನ್ನುವ ಶಬ್ದವು ವಿಷ್ಣುವಿನಲ್ಲಿ ಹೇಳಿದರೆ ವಿಷ್ಣುವಿಗೆ ದುಃಖ ಇದೆ ಅಂತ ಹೇಳದಂತೆ ಆಯಿತು. ಇದು ಅನ್ಯತ್ರೈವ ಪರಮಾತ್ಮನಿಗೆ ಅಲ್ಲದೆ ಬೇರೆ ಕಡೆಗೆ ಹೇಳುವ ಶಬ್ದಗಳು ಇವೂ ವಿಷ್ಣುವಾಚಕ ಶಬ್ದ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಇದು ಪರಮಾತ್ಮನ್ನೇ ಹೇಳುತ್ತೆ. ಬದ್ಧ ಅಂದ್ರೇನು? ಒಬ್ಬರ ಅಧೀನ ಅಂತ ಅರ್ಥ. ಒಬ್ಬರ ಅಧೀನ, ಮತ್ತೊಬ್ಬರ ಅಧೀನನ ಅಸಿಸ್ಟೆಂಟ್ ಆಗಿರೋದಕ್ಕೆ ಬದ್ಧ ಅಂತ ಕರೀತಾರೆ. ಅಸಿಸ್ಟೆಂಟ್ ಅಂತ ಅರ್ಥ ಬದ್ಧ ಶಬ್ದಕ್ಕೆ. ಅಂದರೆ ಈ ಬದ್ಧ ಅನ್ನುವ ಶಬ್ದವು ವಿಷ್ಣುವನ್ನು ಹೇಳ್ತಾ ಇದೆಯೋ ಇಲ್ವೋ? ಹೇಳ್ತಾ ಇದೆ ಅಂತೀರಾ? ಹೇಳ್ತಾ ಇದೆ ಅಂದರೆ ಆ ವಿಷ್ಣುವಿಗೆ ಹೇಳುವ ಬದ್ಧ ಅನ್ನೋ ಶಬ್ದವು ವಿಷ್ಣುವು ಮತ್ತೊಬ್ಬರ ಅಧೀನದಲ್ಲಿದ್ದಾನೆ ಅಂತ ಹೇಳ್ದಂಗೆ ಆಗುತ್ತೆ. ದುಃಖ ಬದ್ಧ ಅವರ, ಅವರ ಅಂದರೆ ಚಿಕ್ಕವನು ಅಂತ ಅರ್ಥ. ಚಿಕ್ಕವನು ಎಂಬ ಶಬ್ದವನ್ನು ವಿಷ್ಣುವಿಗೆ ಹೇಳಿದ್ರೆ ವಿಷ್ಣು ಚಿಕ್ಕವನು ಅಂತ ಆಗ್ಬಿಡ್ತಾನೆ. ಅವನು ಆಗಲ್ಲ. ಯಾವ ಶಬ್ದ ಹೇಳ್ತೀವೋ ಆ ಶಬ್ದದ ಅರ್ಥ ಏನಿದೆಯೋ ಅದು ಅವನಲ್ಲಿ ಬಂತು. ಅಂದಮೇಲೆ ಪರಮಾತ್ಮನಿಗೂ ದುಃಖ ಇದೆ, ಬದ್ಧತ್ವ ಇದೆ, ಅವರತ್ವ ಇದೆ, ಇದೆಲ್ಲ ಇದೆ ಅಂತಂದ ಮೇಲೆ ಅಂದರೆ ಪರಮಾತ್ಮನಿಗೂ ಬೇರೆಯವ್ರಿಗೂ ವ್ಯತ್ಯಾಸ ಏನು? ಅನ್ಯತ್ರೈವ ಪ್ರಸಿದ್ಧ ಶಬ್ದ ಇದು, ಬೇರೆಯವರಲ್ಲೇ ಪ್ರಸಿದ್ಧ ಶಬ್ದ. ಆದ್ದರಿಂದ ದುಃಖ ಅನ್ನೋ ಶಬ್ದವನ್ನು ದೇವರಿಗೆ ಹೇಳಿಬಿಟ್ರೆ ದುಃಖ ಅನ್ನೋ ಗುಣ ಪರಮಾತ್ಮನಿಗೆ ಬಂದ್ಬಿಡ್ತು. ಇಲ್ಲ ರೀ, ದುಃಖ ಅನ್ನೋ ಶಬ್ದ ಪರಮಾತ್ಮ ವಾಚ್ಯನಲ್ಲ ಅಂದರೆ ಸರ್ವಶಬ್ದ ವಾಚ್ಯತ್ವ ಪರಮಾತ್ಮನಿಗೆ ಬರಲಿಲ್ಲ. ಸರ್ವೇಷಾಮಪಿ ವೇದಾನಾಂ ಬ್ರಹ್ಮನಿಷ್ಠತಾ ಮಾಹ. ಟೀಕಾರಾಯರಂತಾರೆ ಸುಧಾದಲ್ಲಿ, ಸಕಲ ಶಬ್ದಗಳು ಪರಮಾತ್ಮನ ಗುಣಪರಿಪೂರ್ಣತ್ವವನ್ನು ತಿಳಿಸ್ತಾ ಇದ್ದಾವೆ. ಇದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಅಂದರೆ ಎಲ್ಲ ಶಬ್ದಗಳು ಪರಮಾತ್ಮನ ಹೇಳ್ತಾ ಇದೆ ಅಂದಮೇಲೆ ದುಃಖ ಅನ್ನೋ ಶಬ್ದವನ್ನು ದೇವರಿಗೆ ಹೇಳೋದಾದರೆ ದುಃಖ ಅನ್ನೋ ಗುಣ ದೇವರಲ್ಲಿ ಇದೆ ಎಂದು ಒಪ್ಪಿಕೊಂಡಂಗಾಯಿತು. ದುಃಖ ಅನ್ನುವ ಗುಣ ದೇವರಲ್ಲಿ ಬಂತು ಅಂದರೆ ಪರಮಾತ್ಮನ ಗುಣ ಪರಿಪೂರ್ಣತ್ವ ಹೋಯಿತು. ಯಾಕೆ? ದುಃಖ ನಮಗಿದ್ದಂಗೆ ನಾರಾಯಣನಿಗೂ ದುಃಖ ಬಂತು. ಆವಾಗ ಪರಮಾತ್ಮ ಪೂರ್ಣ ಅಂತ ಆಗಲಿಲ್ಲ. ಇಷ್ಟೆಲ್ಲ ಸಂದೇಹ ಅನ್ಯತ್ರೈ ಪ್ರಸಿದ್ಧ ಶಬ್ದಗಳಿಗೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಪರಿಮಳಾದಿ ಗ್ರಂಥಗಳಲ್ಲಿ ಬೆಳಕನ್ನು ಚೆಲ್ತಾರೆ. ಅನ್ಯತ್ರೈವ ಪ್ರಸಿದ್ಧ ಶಬ್ದ ಏನಿದೆ, ಈ ಅನ್ಯತ್ರೈವ ಪ್ರಸಿದ್ಧ ಶಬ್ದವನ್ನು ಪರಮಾತ್ಮನೇ ಗುಣಪರಿಪೂರ್ಣ ಅಂತ ತಿಳಿಸುವ ಶಬ್ದಗಳು. ದುಃಖ ಅಂತಿದೆ, ದುಃಖ ಉಳ್ಳವನು ದುಃಖಿ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ವಾಕ್ತಿದೆ, ಯದಧೀನ ಯಸ್ಸ ಸತ್ತ ತತ್ತದಿತ್ತೇವ ಭಣ್ಯತಿ. ಯಾವ ವಸ್ತು ಯಾರ ಅಧೀನವೋ ಆ ವಸ್ತುವಿನ ಹೆಸರಿನಿಂದ ಆ ವಸ್ತುವಿನ ಸ್ವಾಮಿಯನ್ನು ಕರೆಯುವ ಸಂಪ್ರದಾಯ ಜಗತ್ತಿನಲ್ಲಿದೆ. ಇನ್ನೊಂದ್ಸರಿ ಹೇಳ್ತೀನಿ, ಯದಧೀನ ಯಸ್ಸ ಸತ್ತ ತತ್ತದಿತ್ತೇವ ಭಣ್ಯತೆ. ಯಾವ ವಸ್ತುವು ಯಾರ ಅಧೀನದಲ್ಲಿರುತ್ತೋ ಆ ವಸ್ತುವಿನ ಹೆಸರಿನಿಂದ ಆ ವಸ್ತುವಿನ ಓನರ್ನ ಕರೆಯುವ ಸಂಪ್ರದಾಯ ಇದೆ. ಉದಾಹರಣೆ ಬೇಕಾ? ಒಂದು ಗಾಡಿ ತುಂಬ, ಒಂದು ಬಂಡಿ ತುಂಬ ಕಾಯಿಪಲ್ಯ ತರಕಾರಿಗಳಿಟ್ಕೊಂಡು ಹೋಗ್ತಾ ಇರ್ತಾರೆ ವ್ಯಾಪಾರ ಮಾಡೋರು, ಹೋಗ್ತಾ ಇರ್ತಾರೆ. ಅವನು ನಮ್ಮ ಮನೆ ದಾಟಿ ಮುಂದೆ ಹೋಗ್ಬಿಡ್ತಾನೆ, ನಾವು ಓಡಿ ಬಂದು ಏ ತರಕಾರಿ ಅಂತ ಕೂಗ್ತೀವಿ. ಆ ತರಕಾರಿಯ ಮಾರುವ ವ್ಯಕ್ತಿಗೆ ತರಕಾರಿ ಅಂತ ಹೆಸರ, ಸೌತೆಕಾಯಿ ಅಂತ ಹೆಸರಿರುತ್ತ, ಹೀರೆಕಾಯಿ ಅಂತ ಹೆಸರಿರುತ್ತ, ಇಲ್ಲ ನಿಂಬೆಹಣ್ಣು ಅಂತ ಹೆಸರಿರುತ್ತ? ಆದರೆ ಅವನು ಬಂಡಿಯಲ್ಲಿ ದಬ್ಬಿಕೊಂಡು ಹೋಗ್ತಾ ಇದ್ದಾನೆ ತರಕಾರಿನ, ಆದರೆ ತರಕಾರಿ ಅಂತ ಕೂಗಿದ್ವಿ. ಅವನು ತಿರುಗಿ ನೋಡ್ದ, ಅವನ ಹೆಸರು ತರಕಾರಿ ಅಲ್ಲ ಅಂತ ನಮಗೆ ಗೊತ್ತಿದೆ, ನನ್ನ ಹೆಸರು ತರಕಾರಿ ಅಲ್ಲ ಅಂತ ಅವನಿಗೆ ಗೊತ್ತಿದೆ, ಅವನ ಹೆಸರು ತರಕಾರಿ ಅಲ್ಲ ಅಂತ ನಮಗೆ ಗೊತ್ತಿದೆ ಅನ್ನೋದು ಅವನಿಗೆ ಗೊತ್ತಿದೆ. ಇಷ್ಟೆಲ್ಲ ಸ್ಪಷ್ಟತೆ ಇದ್ದರೂ ಕೂಡ ತರಕಾರಿ ಅಂತ ತಷ್ಟ ಪಟ್ಟ ತಿರುಗಿ ನೋಡ್ತಾನೆ ಅವನು. ಯಾಕೆ? ತರಕಾರಿ ಅವನ ಅಧೀನ, ತರಕಾರಿಗೆ ಓನರ್ ಅವನು, ತರಕಾರಿ ಅಂತಷ್ಟೇ, ಇದು ನನಗೆ ಸಂಬಂಧಿಸಿದ್ದು ಅಂತ ಪಟ್ಟತೆ ತಿರುಗಿ ನೋಡ್ದ. ಅಂದರೆ ಅವನನ್ನೇ ತರಕಾರಿ ಅಂತ ಕರೆದುಬಿಟ್ವಿ, ಆದರೆ ಅವನ ಹೆಸರು ತರಕಾರಿ ಅಲ್ಲ. ಹೌದಲ್ಲೋ? ಹಾಂ. ಉದಾಹರಣೆ ಇನ್ನೊಂದು ಬೇಕಾ? ಬುಟ್ಟಿ ತುಂಬ ಹೂ ಹಿಡ್ಕೊಂಡು ಹೋಗ್ತಾ ಇರ್ತಾಳೆ ಯಾವೊಬ್ಬ ಹೆಣ್ಮಗಳು, ಏ ಹೂವು ಅಂತೀರಿ, ಹೂವು ಅಂತ ಹೇಳ್ತೀರಿ ನೋಡ್ತಾಳೆ ಅವಳು. ಅವಳ ಹೆಸರು ಹೂವಾ? ರೋಸ್ ಅಂತ ಯಾರು ಹೆಸರು ಇಟ್ಕೊಂತಾರೆ? ಮಲ್ಲಿಗೆ ಅಂತ ಇಟ್ಕೊಂತಾರೆ ಬೇಕಾರೆ? ರೋಸ್ ಅಂತ ಯಾರು ಹೆಸರು ಇಟ್ಕೊಂತಾರೆ?
ಆದರೆ ಪುಷ್ಪ ಅಂತ ಹೆಸರಿಟ್ಕೋಬೋದು. ಪ್ರತ್ಯೇಕ ಹೆಸರು ಹೂವಿನ ಹೆಸರನ್ನೇ, ಕೆಲವು ಹೂವಿನ ಹೆಸರನ್ನು ಇಟ್ಕೊತಾರೆ, ಎಲ್ಲ ಹೂವಿನ ಹೆಸರು ಇಟ್ಕೊಳಕ್ಕಾಗಲ್ಲ. ಅಂದಮೇಲೆ ಹೂವು ಮಾರದು ತಕ್ಕವಳು ದಾರಿಯಲ್ಲಿ ಹೋಗ್ತಾ ಇದ್ರೆ ಹೂವು ಅಂತ ಕರಿತೀವಿ, ಆದರೆ ಅವಳು ತಿರುಗಿ ನೋಡ್ತಾಳೆ ಬರ್ತಾಳೆ, ಅಂದರೆ ಅವಳ ಹೆಸರು ಹೂವಲ್ಲ. ಯಾಕೆ? ಹೂವಿನ ನಾಯಕಳು ಅವಳು, ಹೂವಿಗೆ ಓನರ್ ಅವಳು, ಆದ್ದರಿಂದ ಹೂವು ಎಂಬ ಶಬ್ದದಿಂದ ಅವಳನ್ನ ಕರಿತೇವೆ. ಹೇಗೋ ಇಲ್ಲಿ ದುಃಖ ಬದ್ಧ ಅವರವೆಂಬ ಶಬ್ದಗಳು ಹಾಗೆ. ಇದು ರಾಘವೇಂದ್ರ ಸ್ವಾಮಿಗಳು ಚೆಲ್ಲೋ ಬೆಳಕು. ಏನು ಗೊತ್ತಾ, ದುಃಖ ಅಂದರೆ ತಮೋಯೋಗ್ಯರಿಗೆ ದುಃಖವನ್ನು ಕೊಡುವ ವಿಷಯದಲ್ಲಿ ಪರಮಾತ್ಮನು ದುಃಖವೆಂಬ ಗುಣಕ್ಕೆ ಪರಮಾತ್ಮ ಓನರ್. ದುಃಖ ಪ್ರದತ್ವಾತ್, ಅನಧಿಕಾರಿಗಳು ಯಾರು ಮೋಕ್ಷಕ್ಕೆ ಅನಧಿಕಾರಿಗಳು ಅಂತಿರ್ತಾರೋ, ಮಹಾ ದುರ್ಮಾರ್ಗರು ಅಂತಿರ್ತಾರೋ, ಪಾಪಿಷ್ಟರು, ಅವರಿಗೆ ದುಃಖವನ್ನು ಕೊಡ್ತಾನಾದ್ರಿಂದ ಪರಮಾತ್ಮನಿಗೆ ದುಃಖಿ ಅಂತ ಹೆಸರು. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಯಾರೋ ಒಬ್ಬರು ಪಾಪ ದಿನಾ ಜೈಲಿಗೆ ಹೋಗ್ತಾ ಇದ್ರಂತೆ, ದಿನಾ ಸೆಂಟ್ರಲ್ ಜೈಲ್ ಹೋಗೋದು ಬರೋದು, ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು, ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು. ಪಾಪ ಅಂತಾರೇನು ಯಾರಾದ್ರೆ, ಜೈಲ್ ಸೂಪ್ರಿಡೆಂಟ್ ಅವನು, ಅವನು ದಿನ ಜೈಲಿಗೆ ಹೋಗಲೇಬೇಕು, ಅದು ಅವನ ಡ್ಯೂಟಿ. ನೋಡ್ರಿ, ಮನೆಗೆ ಯಾರಾದ್ರೂ ಅಕ್ಕಪಕ್ಕದವ್ರು ಮಾತಾಡ್ತಾರ, ನೋಡ್ರಿ ಪಾಪ ದಿನಾ ಜೈಲಿಗೆ ಹೋಗ್ತಾರ್ರಿ ಅವರು, ಪಾಪ ಪಾಪ ಏನು ಮಾಡಿದಾರೋ ಏನೋ, ಪಾಪ ದಿನಾ ಜೈಲಿಗೆ ಹೋಗ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಇವರು ಜೈಲ್ ಸೂಪ್ರಿಡೆಂಟ್ರಿ ಅವರು, ನಮ್ಮ ಮನೆ ಎದುರಿಗಿದಾರಲ್ಲ ಅವ್ರು, ಏನು ಇವನಿಗೇನೋ 1,00,000 ಲಾಟ್ರಿ ಸಿಕ್ಕಾಗಿ ಇವನಿಗೆ. ಅಂದರೆ ಅವನು ಜೈಲ್ ಸೂಪ್ರಿಡೆಂಟ್ ಅಂತ ಅವನಿಗೆ ಗೌರವ ಕೊಡ್ತೀರೋ, ಪಾಪ ದಿನ ಜೈಲಿಗೆ ಹೋಗ್ತಾನೆ ಅಂತೀರಾ? ಅರ್ಥ ಮಾಡ್ಕೋಬೇಕು ನಾವು. ಜೈಲಲ್ಲಿ ಕೊಡೋದು ಶಿಕ್ಷೆ ಅಲ್ವಾ, ಶಿಕ್ಷೆಯನ್ನು ಕೊಡುವ ಗುಂಪಿಗೆ ಬಾಸ್. ಆದರೆ ಅವನು ದಿನ ಜೈಲಿಗೆ ಹೋಗ್ತಾನೆ ಅಂದರೆ ಅಪರಾಧಿಯಾಗಿ ಹೋಗ್ತಾನೋ ಶಿಕ್ಷೆ ಕೊಡೋನಾಗಿ ಹೋಗ್ತಾನೋ. ಹಾಗೆ ನಮ್ಮ ದೇವರಿಗೆ ದುಃಖ ಅಂತ ಹೆಸರಿದೆ, ಅನಧಿಕಾರಿಗಳಿಗೆ ಅಪರಾಧಿಗಳಿಗೆ ದುಃಖವನ್ನು ಕೊಡ್ತಾನಾದ್ರಿಂದ ದೇವರಿಗೆ ದುಃಖಿ ಅಂತ ಹೆಸರೇ ಹೊರತು ಅವನಿಗೆ ದುಃಖ ಇದೆ ಅಂತ ಅರ್ಥ ಅಲ್ಲ. ಸೆಂಟ್ರಲ್ ಜೈಲಿಗೆ ಇವನು ದಿನ ಹೋಗ್ತಾನೆ, ಶಿಕ್ಷೆ ತಗೊಳ್ಳೋದಕ್ಕಲ್ಲ, ಶಿಕ್ಷೆ ಕೊಡೋದಕ್ಕೆ ಹೋಗ್ತಾನೆ. ಹಾಗೆ ಪರಮಾತ್ಮ ದುಃಖ ಉಳ್ಳವನೇ. ಹೇಗೆ? ಈ ಲೌಕಿಕ ದುಃಖ ಅಲ್ಲ, ಪ್ರಾಕೃತ ದುಃಖ ಅಲ್ಲ, ದುಃಖವನ್ನು ಯಾರಿಗೆ ಕೊಡಬೇಕೋ ಆ ಕೊಡಬೇಕಾದವರಿಗೆ ದುಃಖಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಆ ಡಿಸ್ಟ್ರಿಬ್ಯೂಷನ್ ದೇವರ ಕೈಯಿಂದ ನಡೆಯುತ್ತೆ, ಆದರೆ ಆ ದುಃಖವೆಂಬ ಗುಣದ ಧರ್ಮ ಪರಮಾತ್ಮನ ಅಧೀನ. ಆದ್ದರಿಂದ ಪರಮಾತ್ಮನಿಗೆ ದುಃಖ ಇಲ್ಲ, ದುಃಖವನ್ನು ಕೊಡ್ತಾನೆ ಮತ್ತೊಬ್ಬರಿಗೆ, ಆದ್ದರಿಂದ ಪರಮಾತ್ಮನಿಗೆ ದುಃಖ ಅನ್ನೋ ಶಬ್ದವನ್ನು ಹೇಳಬೇಕು. ಬದ್ಧ ಅಂದರೆ ಮತ್ತೊಬ್ಬರನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನಾದ್ದರಿಂದ ಪರಮಾತ್ಮ ಬದ್ಧನೇ. ಅವರ ಅಂದರೆ ಜಗತ್ತಿನಲ್ಲಿದ್ದವರು ರಮಾಬ್ರಹ್ಮಾದಿಗಳೆಲ್ಲ ಪರಮಾತ್ಮನಿಗಿಂತ ಚಿಕ್ಕವರಾದ ಕಾರಣ ಪರಮಾತ್ಮನಿಗೆ ಅವರ ಅಂತ ಹೆಸರು. ಎಲ್ಲರನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡವನು, ಎಲ್ಲರನ್ನು ಕಂಟ್ರೋಲ್ ಮಾಡತಕ್ಕವನು, ಎಲ್ಲರಿಗೂ ಆನಂದ ಕೊಡೋನು ಅವನೇ, ದುಃಖ ಕೊಡೋನು ಅವನೇ, ಉದಾಸೀನ ಮಾಡೋನು ಅವನೇ. ಇವೆಲ್ಲ ಶಬ್ದಗಳಿಗೂ ಪರಮಾತ್ಮ ಪರಮ ಮುಖ್ಯವೃತ್ಯ ವಾಚ್ಯನಾಗಿದ್ದಾನೆ ಎನ್ನುವ ಸಿದ್ಧಾಂತವನ್ನು ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ರುಗಾದಿ ಸರ್ವ ವೇದಾರ್ಥ ಇಷ್ಟೋ ತನಕ ನಾವು ಹೇಳಿದ್ದು ಲೌಕಿಕವಾದ. ಇನ್ನೊಂದ್ಸರಿ ಬಂದು ಬರೋಣ, ವಾರ್ತೆಗಳ ಮುಖ್ಯಾಂಶಗಳು, ನ್ಯೂಸ್ ಹೆಡ್ಲೈನ್ಸ್ ಇದ್ದಂಗೆ. ಲೌಕಿಕ ವೈದಿಕ ಭೇದಾತ್ಮಕ ಭಿನ್ನಾತ್ಮಕ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷವಾದ ವೇದಗತವಾದ ತತ್ರ ಪ್ರಸಿದ್ಧ ಅನ್ಯತ್ರ ಪ್ರಸಿದ್ಧ ಅನ್ಯತ್ರೈವ ಪ್ರಸಿದ್ಧ ಉಭಯತ್ರ ಪ್ರಸಿದ್ಧ, ನಾಲ್ಕು ರೀತಿಯಾದ ಶಬ್ದಗಳಿಗೆ ಅರ್ಥಕ್ಕೆ ವಿಷಯನಾದ ಭಗವಂತನೇ ಗುಣಪರಿಪೂರ್ಣ, ಅವನೇ ಲಕ್ಷ್ಮೀಪತಿಯಾದ ನಾರಾಯಣ. ಇಷ್ಟರ್ಥ ಹೇಳಿದ್ದಾಚಿ ಇಷ್ಟು ತನಕ. ಇದರೊಳಗೆ ಒಂದು ಇನ್ನೊಂದು ಎರಡು ಡಿವಿಷನ್ ಇದೆ ಮತ್ತೆ. ಏನು ಗೊತ್ತಾ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ರುಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಅದಿರಲಿ, ಹೋಗೋಣ. ಸರ್ವ ವೇದಾರ್ಥ ವರ್ಣಾತ್ಮಕ ಧ್ವನ್ಯಾತ್ಮಕ ಆಯಿತು. ಇನ್ನೂ ಎರಡು ವೆರೈಟಿ ಹೇಳ್ತಾರೆ ಈಗ ವೇದಗತವಾದ ಶಬ್ದಗಳಿಗೆ. ಇನ್ನು ಎರಡು ವೆರೈಟಿ ಏನು ಗೊತ್ತಾ, ನಾಮಾತ್ಮಕ ಲಿಂಗಾತ್ಮಕ, ಇವು ಎರಡೂ ಶಬ್ದಗಳು ಪರಮಾತ್ಮನ ಅಧೀನ ಅಂದರು. ನಾಮಾತ್ಮಕ ಅಂದ್ರೇನು, ಲಿಂಗಾತ್ಮಕ ಅಂದ್ರೇನು?
ನಾಮಾತ್ಮಕ ಅಂದರೆ ಒಂದು ಶಬ್ದವನ್ನು ಪ್ರಯೋಗಿಸಿದಾಗ ಆ ಶಬ್ದಕ್ಕೆ ವಿಷಯನಾದ ಅರ್ಥಕ್ಕೆ ವಿಷಯನಾದವನು ಯಾರೋ ಅವನನ್ನು ತಿಳಿಸಿಕೊಡುವ ಶಬ್ದ ನಾಮಾತ್ಮಕ ಶಬ್ದ. ಲಿಂಗ ಅಂದರೆ ಧರ್ಮ ಅಂತ ಅರ್ಥ. ಅವರಲ್ಲಿ ಇರುವ ಧರ್ಮವನ್ನು ಹೇಳಿ ಅವರನ್ನು ಪರಿಚಯಿಸುವ ಒಂದು ಶಬ್ದ. ನಾಮಾತ್ಮಕ ಶಬ್ದಗಳಿಗೆ ಉದಾಹರಣೆ ಕೊಡ್ತೀನಿ. ನಾಮಾತ್ಮಕ ಯಾವುದು? ರಾಮ, ಕೃಷ್ಣ, ನರಹರಿ, ವೇದವ್ಯಾಸ, ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸೇವ ನಾರಾಯಣ, ಇದೆಲ್ಲ ನಾಮಾತ್ಮಕ ಶಬ್ದಗಳು. ಇದೆಲ್ಲ ಹೆಸರು ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ದೇವ್ರ ಶಬ್ದ ಅಂತ. ಆದರೆ ಲಿಂಗಾತ್ಮಕ ಶಬ್ದಗಳಿಂದ ವ್ಯಕ್ತಿ ವಿಶೇಷ ಜ್ಞಾನ ಆಗೋದಿಲ್ಲ. ಲಿಂಗಾತ್ಮಕ ಶಬ್ದಗಳು ಅಂದರೆ ವ್ಯಕ್ತಿ ವಿಶೇಷ ಜ್ಞಾನ ಆಗೋದಿಲ್ಲ. ಒಂದು ಉದಾಹರಣೆ ಬೇಕಾ? ಶತಕ್ರತು ಅಂತಿದೆ. ಶಾಸ್ತ್ರ ಓದ್ದೋರಿಗೆ ಗೊತ್ತಾಗತ್ತೆ, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಶತಕ್ರತು ಎಂಬ ಶಬ್ದ ಇದೆ. ಶತಕ್ರತು ಎಂಬ ಶಬ್ದ ವೇದ ಓದಿದವರಿಗೆ, ವೇದಾಂತ ಓದಿದವರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ನಾರ್ಮಲ್ ಜನಗಳಿಗೆ ಶತಕ್ರತು ಅಂದರೆ ಏನಂತೂ ಗೊತ್ತಾಗಲ್ಲ. ಇದು ಲಿಂಗಾತ್ಮಕ ಶಬ್ದ. ಲಿಂಗ ಅಂದರೆ ಏನು? ಧರ್ಮ. ಅವರಲ್ಲಿರುವ ಧರ್ಮವನ್ನು ಹೇಳಿ ಅವರನ್ನು ಪರಿಚಯಿಸುವ ಶಬ್ದ ಲಿಂಗ. ಅಲ್ಲಿ ಏನು ಧರ್ಮ ಇದೆ? ಶತಕ್ರತು ಅಂದರೆ ಶತ ಅಂದರೆ ನೂರು, ಕ್ರತು ಅಂದರೆ ಯಜ್ಞ. ನೂರು ಯಜ್ಞವನ್ನು ಮಾಡಿದವರು ಯಾರು? ಅವರು ಶತಕ್ರತು. ನೂರು ಅಶ್ವಮೇಧ ಯಾಗವನ್ನು ಮಾಡಿದವರು ಇಂದ್ರದೇವರು. ಅದಕ್ಕೆ ಶತಕ್ರತು ಈಕ್ವಲ್ಸ್ ಟು ಇಂದ್ರ ಅಂತ ಅರ್ಥ. ಆದರೆ ಶತಕ್ರತು ಅಂದ ತಕ್ಷಣ ಇಂದ್ರದೇವರ ಜ್ಞಾನ ಆಗೋದಿಲ್ಲ. ಎಲ್ಲರಿಗಾಗಲ್ಲ, ಶಾಸ್ತ್ರ ಓದ್ದವ್ರಿಗಾಗತ್ತೆ. ನಾರ್ಮಲ್ ಜನಗಳಿಗೆ ನೀವು ಶತಕ್ರತು ಅಂದ ತಕ್ಷಣ ಇಂದ್ರ ಅಂತ ತಲೆಯಲ್ಲಿ ಬರಲ್ಲ. ಬರುತ್ತೆ? ಬರಲ್ಲ. ಅಶನಿರಿಂದ ಅಶನಿ ಅಂತ ಹೆಸರಿದೆ ಇಂದ್ರದೇವರಿಗೆ. ಅಶನಿ ಅಂದರು. ಅಶನಿ ಅಂದರೆ ಏನು ಗೊತ್ತಿಲ್ಲ. ಗೊತ್ತಾಯ್ತಾ? ಅಶನಿ ಅಂದರೆ ಇಂದ್ರದೇವರು ಅಂತ ಗೊತ್ತಾಗತ್ತೆ. ಅಶನಿಂದ್ರೆ ಏನು? ವಜ್ರ, ವಜ್ರಧಾರಿ. ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದಂಥ ಇಂದ್ರದೇವರಿಗೆ ಅಶನಿ ಅಂತ ಹೆಸರು. ಸುಧಾದಲ್ಲಿ ಬರುತ್ತೆ ಇದು. ಅಶನಿರಿಂದ್ರ ಅಂತ ಟೀಕಾರರು ಹೇಳ್ತಾರೆ. ಅಶನಿ ಅಂದರೆ ವಜ್ರಾಯುಧವನ್ನು ಕೈಯಲ್ಲಿ ಧರಿಸಿದವನಾದ ಕಾರಣ ಅವನನ್ನು ಅಶನಿ ಅಂತ ಕರೀತಾರೆ. ಯಾರನ್ನ? ಇಂದ್ರದೇವರನ್ನ. ಇದು ಲಿಂಗಾತ್ಮಕ ಶಬ್ದ. ಲಿಂಗಾತ್ಮಕ ಶಬ್ದಗಳು ಪರಮಾತ್ಮನನ್ನೇ ಹೇಳ್ತಾವೆ. ಯಾಕೆ? ವಜ್ರಾಯುಧ ಏನಿದೆಯಲ್ಲ ಪರಮಾತ್ಮ, ವಜ್ರ ಪಂಜರ ಅಂತ ಪರಮಾತ್ಮನಿಗೆ ಒಂದು ಅಬ್ಜೆಕ್ಟಿವ್. ವಜ್ರ ಪಂಜರ, ಪಂಜರ ಅಂದರೆ ಏನು? ಸಂರಕ್ಷಣೆ. ವಜ್ರ ಅಂದರೆ ವಜ್ರ ಲೇಪ. ವಜ್ರವನ್ನು ಕಟ್ ಮಾಡೋದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ಹಾಗೆ ಪರಮಾತ್ಮನ ರಕ್ಷಣೆ ಎಂಬ ವಜ್ರದ ಕವಚ ಯಾರಿಗಿರುತ್ತೋ ಅವರನ್ನು ಯಾರೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಜ್ರ ಪಂಜರ ಅಂತ ದೇವರನ್ನು ಕರೀತಾರೆ ಅಂತ ಶಾಸ್ತ್ರದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಇಂಥ ಪರಮಾತ್ಮನ ಅದ್ಭುತವಾದ ಮಹಿಮೆಗಳನ್ನು ಒಳಗೊಂಡ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಕೆಲವು ಶಬ್ದಗಳ ಅರ್ಥವನ್ನು ಅನುಸಂಧಾನ ಮಾಡಿದ್ದೇವೆ. ಇದಾದ ಮೇಲೆ ಇನ್ನು ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ ವಿಷಯದಲ್ಲಿ ನಾಳೆ ಒಂದಿನ, ನಾಡದ್ದೊಂದಿನ, ಎರಡು ದಿನ ಇದೆ. ಒಂದಿನ ರಾಮಚಾರಿತ್ರ ಮಂಜರಿ, ಇನ್ನೊಂದು ದಿನ ಕೃಷ್ಣಚಾರಿತ್ರ ಮಂಜರಿ. ಲಾಸ್ಟ್ ಡೇ ಸರ್ವಸಮರ್ಪಣ ಗದ್ಯ ಕೊನೆಯ ಶಬ್ದದಿಂದ ಮುಗಿಸೋಣ ಅಂತ ಹೇಳ್ತಾ ಈಗ ಇಷ್ಟು ವಿಷಯ ಅನುಸಂಧಾನ ಮಾಡಿಯಾಯಿತು. ದೇವರು ಬಂದಾಯಿತು, ದೇವರ ದರ್ಶನವೂ ಆಯಿತು. ದೇವರ ದರ್ಶನ ಅಂದರೆ, ದರ್ಶನ ಅಂದರೆ ಶಾಸ್ತ್ರ, ದೇವರು ಅಂದರೆ ಪರಮಾತ್ಮ. ಪರಮಾತ್ಮನ ಶಾಸ್ತ್ರ ಅಂದರೆ ಇಷ್ಟೋ ತನಕ ನಾವು ಹೇಳಿದ್ದು ಪರಮಾತ್ಮನ ದರ್ಶನವೇ. ಆದ್ದರಿಂದ ಆ ಭಗವಂತನ ದರ್ಶನ ಮಾಡಿಸಿದಂಥ ರಾಘವೇಂದ್ರ ಸ್ವಾಮಿಗಳವರ ಕರುಣೆ ಎಲ್ಲರ ಮೇಲೆ ಉಂಟಾಗಲಿ ಅಂತ ಹೇಳಿ ಮುಂದಿನ ವಿಷಯ ನಾಳೆ ಹೇಳೋಣ. ಹರಿಯೇ ನಮಃ. ಕೃಷ್ಣಾರ್ಪಣಮಸ್ತು.